ಸಹಕಾರಿ ರಂಗ, ಒಂದು ರಾಜಕೀಯ ರಂಗ, ಮತ್ತೊಂದು ಸಾಮಾಜಿಕ ರಂಗದಲ್ಲಿ ಸಾಕಷ್ಟು ಸಾಧನೆಗಳನ್ನ ಮಾಡಿರುವಂತಹ ಮತ್ತು ಮಾಡುತ್ತಿರುವಂತಹ ಸಾಧಕರನ್ನ ತಮ್ಮ ಮುಂದೆ ತರುವುದೇ ನಮ್ಮ ನ್ಯಾಷನಲ್ ಪಾಲಿಟಿಕ್ಸ್ ಪೊಲಿಟಿಷಿಯನ್ಸ್ ಇನ್ ಇಂಡಿಯಾ ಡಾಟ್ ಕಾಮ್ ಸೋಷಿಯಲ್ ಮೀಡಿಯಾದ ಮೂಲ ಉದ್ದೇಶ. ನಮ್ಮ ಇವತ್ತಿನ ಸಂದರ್ಶನದಲ್ಲಿ ಶಿವಮೊಗ್ಗ ಜಿಲ್ಲೆ ಸಾಗರ ತಾಲೂಕಿನ ಹೆಗ್ಗೋಡು ಗ್ರಾಮ ಪಂಚಾಯತಿಯ ಹಾಲಿ ಅಧ್ಯಕ್ಷರು ಹಾಗೂ ಭಾರತೀಯ ಜನತಾ ಪಾರ್ಟಿ ಸಾಗರದ ಗ್ರಾಮಾಂತರ ಮಂಡಳದ ಸಾಮಾಜಿಕ ಜಾಲತಾಣದ ಸಂಚಾಲಕರು ಆಗಿರುವಂತಹ ಮತ್ತು ಸ್ವತಃ ಕ್ರಿಕೆಟ್ ಆಟಗಾರರು ಮತ್ತು ಕ್ರಿಕೆಟ್ ಪ್ರೇಮಿಗಳು ಕೂಡ ಮತ್ತು ಕರ್ನಾಟಕ ರಾಜ್ಯ ಕ್ರಿಕೆಟ್ ಸಂಸ್ಥೆಯಲ್ಲಿ ಅಧಿಕೃತ ತೀರ್ಪುಗಾರರಾಗಿ ಹಾಗೂ ಅಂಕಿ ಅಂಶಗಳ ತಜ್ಞರು ಕೂಡ ಆಗಿರುವಂತಹ ಮತ್ತು ಅಂತಾರಾಷ್ಟ್ರೀಯ ಕ್ರೀಡಾಕೂಟದಲ್ಲಿ ಅಂಕಿ ಅಂಶ ತಜ್ಞರಾಗಿ ಸೇವೆಯನ್ನು ಸಲ್ಲಿಸಿರುವಂತಹ ಮತ್ತು 2017ರಲ್ಲಿ IPL ಕ್ರೀಡಾಕೂಟದಲ್ಲಿ ಅಂಕಿ ಅಂಶ ತಜ್ಞರಾಗಿ ಹಾಗೂ ಸುಮಾರು 8 ಸಾರಿ KPL ಕ್ರೀಡಾಕೂಟದಲ್ಲಿ ಅಂಕಿ ಅಂಶ ತಜ್ಞರಾಗಿ ಸೇವೆಯನ್ನು ಸಲ್ಲಿಸಿರುವಂತಹ ಮತ್ತು ಸುಮಾರು 5 ವರ್ಷದಿಂದ ಸಾಮಾಜಿಕ ರಂಗದಲ್ಲಿ ಕೂಡ ಸಾಕಷ್ಟು ಕೆಲಸ ಕಾರ್ಯಗಳನ್ನು ಮಾಡಿರುವಂತಹ BJP ಪಕ್ಷದ ಉತ್ಸಾಹಿ ಮುಖಂಡರು ಆಗಿರುವಂತಹ ಶ್ರೀ ರಾಜೇಶ್ ML ಮಾವಿನ್ ಸರ ಸರ್ ಅವರು ನಮ್ಮ ಉಪಸ್ಥಿತಿಯಲ್ಲಿದ್ದಾರೆ. ಇವರಿಗೆ ನಮ್ಮ ಪೊಲಿಟಿಷಿಯನ್ಸ್ ಇನ್ ಇಂಡಿಯಾ ಡಾಟ್ ಕಾಮ್ ಅಂಡ್ ಸೋಷಿಯಲ್ ಮೀಡಿಯಾ ಪರವಾಗಿ ಹಾರ್ದಿಕ ಸ್ವಾಗತ ಸರ್. ನಮಸ್ಕಾರ ಸರ್. ನಮಸ್ಕಾರ ಸರ್. ಸರ್, ತಾವು ಒಂದು ಕ್ರೀಡಾಕೂಟದಲ್ಲಾಗಿರಬಹುದು, ಒಂದು ಸಾಮಾಜಿಕ ರಂಗದಲ್ಲಾಗಿರಬಹುದು, ಹಾಗೇನೆ ಒಂದು ರಾಜಕೀಯ ರಂಗದಲ್ಲೂ ಸಾಕಷ್ಟು ಒಂದು ಸೇವೆಗಳನ್ನ ಈ ಭಾಗದ ಜನರಿಗೆ ತಾವು ಮಾಡಿಕೊಟ್ಟಿದ್ದೀರಿ. ಆ ಎಲ್ಲ ಪ್ರಶ್ನೆಗಳನ್ನು ಕೇಳೋದಕ್ಕಿಂತ ಪೂರ್ವದಲ್ಲಿ ಒಂದು ಸಣ್ಣ ಕಿರು ಪರಿಚಯವನ್ನು ನಮ್ಮ ವೀಕ್ಷಕರ ಮುಂದೆ ಹೇಳಿ ಸರ್. ಸರ್, ನಾನು ನಮಸ್ಕಾರ, ನನ್ನ ಹೆಸರು ರಾಜೇಶ್ ಅಂತ. ನಾನು ಒಂದು ಏನು ಪುಟ್ಟಹಳ್ಳಿ, ಈಗ ಸಾಗರ ತಾಲೂಕಿನ ಹೆಗ್ಗೋಡು ಗ್ರಾಮ ಪಂಚಾಯತಿ ಒಳಪಡತಕ್ಕಂಥ ಒಂದು ಪುಟ್ಟಹಳ್ಳಿ ಮಾವಿನಸರದಿಂದ ಬಂದಿರತಕ್ಕಂಥ ಕೃಷಿ ಕುಟುಂಬದ ಒಬ್ಬ ಸಾಮಾನ್ಯ ವ್ಯಕ್ತಿ. ನಾವು ನಮ್ಮ ಕೃಷಿ ಕುಟುಂಬದವರಾದರೂ ಕೂಡ ನಮ್ಮ ಸಣ್ಣ ಹಿಡುವಳಿದಾರರಾಗಿರ್ತಕ್ಕಂಥ ಕುಟುಂಬದವರಿಂದ ಬಂದಿರತಕ್ಕಂಥ ನಾವು ಮೂಲತಃ ಅಡಿಕೆ ಬೆಳೆಗಾರರು. ಹಾಗೇನೆ ನಮ್ಮ ತಂದೆಯವರು ಕೂಡ ಕೃಷಿಕರಾಗಿದ್ದರು ಕೂಡ ವೃತ್ತಿಯಲ್ಲಿ ಅಡಿಗೆ ಕೆಲಸವನ್ನ ಮಾಡ್ತಿದ್ದಂಥವರಾಗಿದ್ದರು. ಅವ್ರ ಜೊತೆಗೆ ನಾವು ಕೂಡ ಸಹಾಯಕರಾಗಿ ಇದಾಗಿ ಆ ಬಡತನದ ಕಾಲದಲ್ಲಿ ನಾವು ಕಾಲಘಟ್ಟದಲ್ಲಿ ಕೆಲಸ ಇದು ಮಾಡಿಕೊಂಡು ಹಂತ ಹಂತವಾಗಿ ನಾವು ಶಿಕ್ಷಣವನ್ನು ನಾವು ಇಲ್ಲೇ ನಾನು ನನ್ನ ಅಣ್ಣ ಇರ್ಬೋದು ನಾವು ಸರ್ಕಾರಿ ಶಾಲೆಗಳಲ್ಲೇ ಇಲ್ಲೇ ಶಕ್ತಿಕಿರಿಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ನಮ್ಮ ಪ್ರಾಥಮಿಕ ಶಿಕ್ಷಣ ಮುಗಿಸಿ ಇಲ್ಲೇ ನಮ್ಮ ಹೆಮ್ಮೆಯ ವಿಸಂ ಪ್ರೌಢಶಾಲೆ ಏನು ಹೆಗ್ಗೋಡಿನಲ್ಲಿದೆ ಕೇಡ್ಲಸರ ಇಲ್ಲಿ ಪ್ರೌಢಶಿಕ್ಷಣವನ್ನು ಮಾಡಿ ನಂತರದಲ್ಲಿ ನಾನು PUC ಸಾಗರದ ಜೂನಿಯರ್ ಕಾಲೇಜಿನಲ್ಲಿ ಮಾಡಿದೆ. ನಂತರದಲ್ಲಿ ನಾನು PUC ನಂತರದಲ್ಲಿ ಇಂಜಿನಿಯರಿಂಗ್ ಮಾಡಲಿಕ್ಕಾಗಲಿಲ್ಲ, ಅದಕ್ಕಾಗಿ ನಾನು ಡಿಪ್ಲೊಮಾ ಇಂಜಿನಿಯರಿಂಗಿಗೆ ಪದವಿಗೆ ನಾನು ಸಂಜಯ್ ಮೆಮೋರಿಯಲ್ ಪಾಲಿಟೆಕ್ನಿಕ್ ಸಾಗರದಲ್ಲೇನಿದೆ ಅಲ್ಲಿ ನಾನು ಡಿಪ್ಲೊಮಾ ಎಲೆಕ್ಟ್ರಿಕಲ್ ವಿಭಾಗದಲ್ಲಿ ನಾನು ಇಂಜಿನಿಯರಿಂಗ್ ವಿಭಾಗವನ್ನು ತಗೊಂಡೆ. ಅದನ್ನು ಮುಗಿಸಿದೆ 2010ರಲ್ಲಿ ನನ್ನ ಶಿಕ್ಷಣ ಮುಗಿಸಿ 2011ರಿಂದ ನಾನು ವರದಾ ಕೈಗಾರಿಕಾ ತರಬೇತಿ ಸಂಸ್ಥೆ ಏನು ಸಾಗರದಲ್ಲಿ ITI ಕಾಲೇಜ್ ಇದೆ, ಒಂದು ಖಾಸಗಿ ITI ಕಾಲೇಜ್ ಇದೆ, ಅಲ್ಲಿ ನಾನು ಉಪನ್ಯಾಸಕನಾಗಿ ಸೇವೆ ಸಲ್ಲಿಸೋಕ್ಕೆ ಪ್ರಾರಂಭ ಮಾಡಿದೆ. ಹಾಗೆಯೇ ಅದ್ರ ಜೊತೆ ಜೊತೆಗೆ ನಾನು ಕ್ರಿಕೆಟಿನ ಹುಚ್ಚು ನನಗೆ ತುಂಬ ಇತ್ತು, ಆ ಒಂದು ಕ್ರಿಕೆಟ್ ಆಡ್ತಾನು ಕೂಡ ಇದ್ದೆ. ಆ ಸಮಯದಲ್ಲಿ ನಾನು ನನ್ನ ಒಬ್ಬರು ಹಿರಿಯರಾಗಿರ್ತಕ್ಕಂಥ ನಮ್ಮ ಟೀಮ್ನಲ್ಲಿ ನಾನು ನಿಸರಣಿ ತಂಡಕ್ಕೆ ಕ್ರಿಕೆಟನ್ನು ಆಡ್ತಾ ಇದ್ದೆ. ಆ ಸಮಯದಲ್ಲಿ ನಮಗೆ ಹಿರಿಯರಾಗಿರ್ತಕ್ಕಂಥ ಅಶೋಕ್ ಅಂತ ಹೇಳೋರು ನನಗೆ ಕ್ರಿಕೆಟಿನ ಗುರುಗಳು. ಅವರು ನನಗೆ ನೀನು ಇದರಲ್ಲಿ ಆಟ ಆಡೋದ್ರ ಜೊತೆಗೆ ನೀನು ಏನು ರನ್ ಹೊಡಿತಾರೆ ಅದನ್ನ ಸ್ಕೋರ್ ಮಾಡೋದನ್ನು ಕೂಡ ನೀನು ಕಲಿಬೇಕು, ಅದನ್ನು ಮಾಡಬೇಕು, ಅದನ್ನ ಅದು ಕೂಡ ಒಂದು ಕ್ರಿಕೆಟಿನ ಒಂದು ಭಾಗ, ಇದನ್ನ ನೀನು ಮಾಡಬೇಕು ಅನ್ನೋಂಥದ್ದನ್ನು ಹೇಳಿದರು. ಆ ಇದನ್ನ ಇಟ್ಕೊಂಡು ನಾನು ಸ್ಕೋರಿಂಗ್ ಮಾಡೋದನ್ನ ಪ್ರಾರಂಭ ಮಾಡಿದೆ. 2011ರಲ್ಲೇ ನಾನು ಅದರ ಏನು ಕರ್ನಾಟಕ ರಾಜ್ಯ ಕ್ರಿಕೆಟ್ ಸಂಸ್ಥೆ ಇದೆ ಅದು ನಡೆಸ್ತಕ್ಕಂಥ ಪರೀಕ್ಷೆ ಇದೆ, ಶಿವಮೊಗ್ಗ ವಲಯದ ಅವರು ನಡೆಸಿದಂಥ ಪರೀಕ್ಷೆಯಲ್ಲಿ ನಾನು ಪರೀಕ್ಷೆಯನ್ನು ತಗೊಂಡೆ. ಆ ಪರೀಕ್ಷೆಯಲ್ಲಿ ಉತ್ತೀರ್ಣನೂ ಕೂಡ ಆದೆ. ಅಲ್ಲಿಂದ ನನ್ನ ಕ್ರಿಕೆಟಿನ ಇನ್ನೊಂದು ಮಜಲು ಪ್ರಾರಂಭ ಆಯಿತು 2011ರಿಂದ. ನಂತರದಲ್ಲಿ 2000 ಅದು ನಡೀತಾ ಹೋಗ್ತಾ ಇತ್ತು. ಅದೇ ಸಮಯದಲ್ಲಿ ನಾನು 2012 ಜವಹರ್ ಶ್ರೀನಾಥ್ ಅವರು ರಾಜ್ಯ ಸಂಸ್ಥೆ ಅವರು ಮತ್ತು ಅನಿಲ್ ಕುಂಬ್ಳೆ ಅವರು ಸಾರಥ್ಯದಲ್ಲಿ ತಂಡ ನಡೀತಾ ಇತ್ತು. ಅದೇ ಸಮಯದಲ್ಲಿ ಶಿವಮೊಗ್ಗ ವಲಯದಲ್ಲಿ ಸೌತ್ ಝೋನ್ T20 ಪಂದ್ಯಾವಳಿ ನಡೀತು. ಆ ಸಮಯದಲ್ಲಿ ಕೂಡ ನನಗೆ ಸ್ಕೋರಿಂಗ್ ಅನ್ನು ಮಾಡಲಿಕ್ಕೆ ನನಗೆ ಅವಕಾಶವನ್ನ ಶಿವಮೊಗ್ಗ ವಲಯದ DR ನಾಗರಾಜ್ ಸರ್ ಇರ್ಬೋದು, ಯಶವಂತ್ ಅವರು ಇರ್ಬೋದು, ಅವರು ನನಗೆ ಇಡೀ ಶಿವಮೊಗ್ಗ ವಲಯದ ನನಗೆ ಒಂದು ಅವಕಾಶವನ್ನು ಮಾಡಿಕೊಟ್ಟರು. ಆ ಸಮಯದಲ್ಲಿ ನಾನು ಆ ಕ್ರೀಡಾಕೂಟದಲ್ಲಿ ಮೊದಲ ದೊಡ್ಡ ಪಂದ್ಯಾವಳಿಯಲ್ಲಿ ಭಾಗವಹಿಸುವಂತ ಒಂದು ಅವಕಾಶ ಕೂಡ ಸಿಕ್ತು. ನಂತರದಲ್ಲಿ ನಾನು ಅದನ್ನ ಕಂಟಿನ್ಯೂ ಮಾಡ್ತಾ ಹೋದೆ. ನಾನು ವಿವಿಧ ಪಂದ್ಯಾವಳಿಗಳನ್ನ ವಿವಿಧ ರಾಜ್ಯದಲ್ಲಿರ್ಬೋದು, ಹಾಗೆ ಈಗೇನು IPL ಅಂತ ಕರಿತೀವಿ ಇದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೂಡ ಬೆಳೆದಿದೆ. ಇವತ್ತು
ಆ ಪಂದ್ಯಾವಳಿಯಲ್ಲೂ ಕೂಡ ಭಾಗವಹಿಸುವಂತಹ ಅವಕಾಶವನ್ನು ನನಗೆ ಅವಕಾಶವಾಗಿ ಬಂತು. 2017ರಲ್ಲಿ ಅದನ್ನು ಕೂಡ ನಾನು ಮಾಡಿದೆ, ಮಾಡುವಂತ ಅವಕಾಶ ಸಿಕ್ತು. ಎಸ್ ಸರ್. ಸರ್, ಇನ್ನು ಈ ಒಂದು ಬಡತನದಿಂದ ಹುಟ್ಟಿ ಒಂದು ಒಂದು ಕೃಷಿ ಕುಟುಂಬದಲ್ಲಿ ಹುಟ್ಟಿ ಈ ರಾಜಕೀಯ ರಂಗಕ್ಕೆ ಹೇಗೆ ಪಾದಾರ್ಪಣೆಯನ್ನು ಮಾಡಿದ್ರಿ? ನಾನು ಕರೋನಾ ಸಂದರ್ಭದಲ್ಲಿ ಏನಾಯ್ತು ಅಂತ ಹೇಳಿದ್ರೆ, ನಾವೆಲ್ಲ ಮನೆಯನ್ನು ಸೇರುವಂಥದ್ದು ಆಯಿತು. ಆ ಸಮಯದಲ್ಲಿ ನಾನು ಮನೆಯಲ್ಲಿ ಇದ್ದಂಥ ಸಂದರ್ಭದಲ್ಲಿ ನಾನು ಕಾಲೇಜು ಸ್ಟಾಪ್ ಆಗಿತ್ತು, ನಡೀತಿರಲಿಲ್ಲ. ಆ ಸಮಯದಲ್ಲಿ ನಾವು ಚುನಾವಣಾ ಇದು ಘೋಷಣೆ ಆಯಿತು 2020ರಲ್ಲಿ. ನಾನು ಊರಲ್ಲೂ ಕೂಡ ಸಾಮಾಜಿಕ ಚಟುವಟಿಕೆಗಳನ್ನು ಮಾಡ್ತಿದ್ದವರಾಗಿತ್ತು. ನಾನು ಊರಿನ ಸಂಘ ಸಂಸ್ಥೆಗಳಲ್ಲೂ ಕೂಡ ನಾನಿದ್ದೆ. ಆ ಸಂದರ್ಭದಲ್ಲಿ ಈ ವರ್ಷದ ಏನು ಗ್ರಾಮ ಪಂಚಾಯತಿ ಚುನಾವಣೆ ನಡೀತಿದೆ. ಈ ಚುನಾವಣೆಯಲ್ಲಿ ನೀವು ನಿಲ್ಲಬೇಕು, ನೀವು ಈ ನಮಗೆ ಊರಿಗೆ ಸಹಕಾರಿ ಆಗುತ್ತೆ, ಒಂದಿಷ್ಟು ಸಮಾಜಕ್ಕೆ ಉಪಯೋಗ ಆಗುವಂಥ ಕೆಲಸಗಳನ್ನು ಮಾಡುವಂಥ ಯುವಕರು ಬೇಕು ಅನ್ನೋಂಥದ್ದನ್ನು ನಮ್ಮ ಊರಿನ ಎಲ್ಲ ಹಿರಿಯರು ತೀರ್ಮಾನವನ್ನು ಮಾಡಿದರು. ಅವತ್ತು ನೀವು ನಿಲ್ಲಬೇಕು, ನಿಮ್ಮನ್ನ ಆರಿಸ್ಕೊಳಿಸುವಂಥ ಜವಾಬ್ದಾರಿ ನಮ್ದು ಅಂತ ಹೇಳುವಂಥದ್ದು ನಮ್ಮ ಈ ಮಾವಿನ ಸರ ಒಂದು ಅಂತ ನಮ್ಮ ಏನು ಗ್ರಾಮ ಪಂಚಾಯತಿ ಹೆಗ್ಗೋಡೆ ಏನಿದೆ ಇದರ ವ್ಯಾಪ್ತಿಯ ಮಾವಿನ ಸರ ಒಂದು ವಾರ್ಡ್ ಏನು ಬರುತ್ತೆ, ಇದಕ್ಕೆ ನಾನು ಸ್ಪರ್ಧೆ ಮಾಡಬೇಕು ಅನ್ನೋಂಥದ್ದು ಎಲ್ಲರ ಅಭಿಪ್ರಾಯದ ಮೇರೆಗೆ ನಾನು ಚುನಾವಣೆಗೆ ಸ್ಪರ್ಧೆ ಮಾಡುವಂಥದ್ದು ಆಯಿತು. ತುಂಬ ಸಂತೋಷ ಸರ್. ಸರ್, ಈ ಒಂದು ರಾಜಕೀಯಕ್ಕೆ ಬರಲಿಕ್ಕೆ ಮತ್ತೆ ಒಂದು ಕ್ರೀಡಾಕೂಟಕ್ಕೆ ಬರಲಿಕ್ಕೆ ತಮಗೆ ಪ್ರೇರಣೆ ಏನಂತ ವ್ಯಕ್ತಿ ಯಾರು ತಮಗೆ? ನಾನು ಕ್ರಿಕೆಟ್ ಅನ್ನ ನಾವು ಟೆನ್ನಿಸ್ ಬಾಲ್ ಕ್ರಿಕೆಟ್ ಅನ್ನ ಮುಂಚೆ ಆಡ್ತಿದ್ವಿ. ಇಲ್ಲೇ ನಾವು ಹೆಗ್ಗೋಡಿನಲ್ಲಿ ತುಂಬಾ ಶಾಲೆಗೆ ಹೋಗ್ತಾ ಇದ್ದಂತ ಸಂದರ್ಭದಲ್ಲಿ ಕ್ರಿಕೆಟ್ ಅನ್ನ ಆಡ್ತಿದ್ವಿ. ಆಗ ನಾನು ಇಲ್ಲೇ ಹತ್ತಿರದಲ್ಲಿರ್ತಕ್ಕಂಥ ಮಂಗರವಳ್ಳಿ ಅಗ್ನಿ ಸ್ಪೋರ್ಟ್ಸ್ ಕ್ಲಬ್ ತಂಡದ ಆಟಗಾರರು ನಾನು ಆಡೋದನ್ನು ನೋಡಿ ನನಗೆ ನೀನು ಇಲ್ಲಿ ಬಂದು ನಮ್ಮ ಜೊತೆಗೆ ಆಡಬೇಕು, ಲೆದರ್ ಬಾಲ್ ಕ್ರಿಕೆಟ್ ಅನ್ನ ಆಡಬೇಕು ಅನ್ನೋಂಥದ್ದನ್ನ ಹೇಳಿದರು. ಸೊ ಅಶೋಕ್ ಕಾಶಿ ಅಂತ ಹೇಳಂತ ಕೊಣಂದಕಟ್ಟೆಯವರು ಇದ್ದಾರೆ, ಅವರು ನನಗೆ ತಗೊಂಡೋಗಿ ನನಗೆ ಕ್ರಿಕೆಟಿಂಗ್ ಇದಕ್ಕೆ ಅಲ್ಲಿ ಇದು ಮಾಡಿದರು. ನಂತರದಲ್ಲಿ ನಾನು ಅಲ್ಲಿಂದ ಸಾಗರದ ಒಂದು ಇವತ್ತು ಸೆಕೆಂಡ್ ಡಿವಿಷನ್ ಲೀಗ್ ಆಡ್ತಿರ್ತಕ್ಕಂಥ ನಿಸರಣಿ ತಂಡ ಅಂತೇನಿದೆ ಆ ತಂಡಕ್ಕೆ ಲೀಗ್ ಪಂದ್ಯಾವಳಿಗಳನ್ನು ಭಾಗವಹಿಸಲಿಕ್ಕೆ ನನಗೆ ಅವಕಾಶವನ್ನು ಕೊಟ್ಟರು. ನಾನು ಅಲ್ಲಿಂದ ಅಶೋಕ್ ಅಂತ ಹೇಳಿ ಅಲ್ಲಿ ಕೋಚ್ ಆಗಿ ಕೆಲಸ ಮಾಡ್ತಿದ್ರು, ಹಿರಿಯ ಆಟಗಾರರು ಮತ್ತು ಮಂಜುನಾಥ್ ಅಂತ ಇದ್ದರು, ಅವರಿಬ್ಬರು ನನಗೆ ತಗೊಂಡೋಗಿ ಅಲ್ಲಿ ಕ್ರಿಕೆಟಿನ ಇದಕ್ಕೆ ಇದು ಮಾಡಿದರು. ಅಲ್ಲಿಂದ ನನ್ನ ಅಂದರೆ ಜನರಿಗೆ ಗುರುತಿಸ್ಕೊಳ್ಳಿಕ್ಕೆ ಅವಕಾಶ ಆಗ್ತಾ ಬಂತು ಅಲ್ಲಿಂದ. ಹಾಗೆಯೇ ರಾಜಕೀಯಕ್ಕೆ ಬಂದಿದ್ದು ಅಂತ ಹೇಳಿದ್ರೆ ನಾನು ಏನು ಈ ಗ್ರಾಮ ಪಂಚಾಯತಿ ಚುನಾವಣೆ ನಂತರದಲ್ಲಿ ನಾನು ಅಧಿಕೃತವಾಗಿ ನಾನು ಅಂದರೆ ನಮ್ಮ ಕುಟುಂಬ ಇರ್ಬೋದು ಇವರೆಲ್ಲ ನಾವು ಭಾರತೀಯ ಜನತಾ ಪಾರ್ಟಿ ಜೊತೆ ಗುರುತಿಸ್ಕೊಂಡವರು, ನಮ್ಮ ಮಾವ ಕೂಡ ರಾಜಕೀಯ ರಂಗದಲ್ಲೇ ಇದ್ದಂಥವರಾಗಿದ್ದರು. ಅದು ನಮಗೆ ಇದಾಗಿದ್ವಿ, ಬಟ್ ಅಧಿಕೃತವಾಗಿ ತೋರಿಸ್ಕೊಳ್ಳಲಿಕ್ಕೆ ಅವಕಾಶ ಇರಲಿಲ್ಲ. ಚುನಾವಣೆ ನಂತರದಲ್ಲಿ ನಾನು ಅಧಿಕೃತವಾಗಿ ಪಕ್ಷದ ಚಟುವಟಿಕೆಗೆ ತೊಡಗಿಕೊಂಡೆ. ಅದೇ ರೀತಿಯಲ್ಲಿ ನನಗೆ ಪಕ್ಷ ಕೂಡ ಜವಾಬ್ದಾರಿಯನ್ನು ಕೊಡ್ತು, ನೀವು ಸಾಮಾಜಿಕ ಜಾಲತಾಣದ ಸಾಗರ ಗ್ರಾಮಾಂತರ ಮಂಡಲದ ಜವಾಬ್ದಾರಿಯನ್ನು ನೀವು ವಹಿಸಬೇಕು, ಅದನ್ನು ಮಾಡಬೇಕು ಅನ್ನೋಂಥದ್ದು ನಮಗೆ ಏನು ನಮ್ಮ ಜಿಲ್ಲಾಧ್ಯಕ್ಷರಾಗಿರ್ಬೋದು, ಟಿ ಡಿ ಮೇಘರಾಜ್ ಇರ್ಬೋದು, ಲೋಕನಾಥ್ ಬಿಡಿಸಿ ಅವ್ರ ನಮ್ಮ ಗ್ರಾಮಾಂತರ ಮಂಡಲದ ಅಧ್ಯಕ್ಷರಿರ್ಬೋದು, ಅವರುಗಳು ನಿಮಗೆ ಇದು ಜವಾಬ್ದಾರಿಯನ್ನು ನೀವು ಮಾಡಬೇಕು, ಸಾಮಾಜಿಕ ಜಾಲತಾಣ ನಿರ್ವಹಿಸಬೇಕು ಅನ್ನೋಂಥದ್ದನ್ನು ಹೇಳಿದರು. ಅಲ್ಲಿಂದ ನಮ್ಮ ಜರ್ನಿ ಪ್ರಾರಂಭ ಆಯಿತು. ಎಸ್ ಸರ್, ತುಂಬ ಸಂತೋಷ ಸರ್. ಸರ್, ಇನ್ನು ಮೊದಲ ಬಾರಿ ತಾವು ಗ್ರಾಮ ಪಂಚಾಯತಿ ಚುನಾವಣೆಗೆ ಸ್ಪರ್ಧೆ ಮಾಡಿದ್ರಿ, ಅಧ್ಯಕ್ಷರು ಕೂಡ ಆದ್ರಿ, ಈ ಗ್ರಾಮ ಪಂಚಾಯತಿಯಲ್ಲಿ ಏನೇನೋ ಏನೇನೋ ಕೆಲಸ ಕಾರ್ಯಗಳು ಆಗಬೇಕಾಗಿತ್ತು, ಏನೇನೋ ಅಡಚಣೆಗಳಿದ್ದು ಏನಿತ್ತು ಸರ್ ಇಲ್ಲಿ? ನಮ್ಮ ಊರಿಗೆ ಹೇಗೆ ಅಂತ ಹೇಳಿದ್ರೆ ನಮ್ಮ ಏನು ಮಾವಿನ ಸರ ಒಂದು ವಾರ್ಡ್ ಅಂತ ಏನು ಕರಿತೀವಿ, ಇಲ್ಲಿ ನಮ್ಮದು ಹತ್ತಿ ಸರ, ಮಾವಿನ ಸರ ಮತ್ತು ಚೆನ್ನಿಗನ ತೋಟ, ಸಂಪೆಕಾಯಿ, ಈ ಥರದ್ದನ್ನು ಒಳಗೊಂಡಿರ್ತಕ್ಕಂಥ ಊರು ನಮ್ಮದು ಮಾವಿನ ಸರ ಒಂದು ವಾರ್ಡ್ ಅಂತದ್ದು. ಆದರೆ ನಮಗೆ ಇಲ್ಲಿ ಏನಾಗ್ತಿತ್ತು ಅಂತ ಹೇಳಿದ್ರೆ ನಮ್ಮ ಇಲ್ಲಿ ಅತಿ ಹೆಚ್ಚಿರ್ತಕ್ಕಂಥದ್ದು ಒಂದು ಕೃಷಿಕರಾದ್ರೆ ಇನ್ನೊಂದು ಕೃಷಿ ಕಾರ್ಮಿಕರು. ಕಾರ್ಮಿಕರುಗಳಿಗೂ ಕೂಡ ನಮಗೇನೋ ಸೌಲಭ್ಯಗಳು ಸಿಗ್ತಾರೆ, ಪಂಚಾಯತಿಯಲ್ಲಿ ನನ್ನ ಕೆಲಸ ನಡೆಯುವಂಥದ್ದು ನಡೀತಾ ಇದೆ, ಆದರೆ ನಮ್ಮ ಭಾಗಕ್ಕೆ ಸಿಗ್ತಾ ಇಲ್ಲ ಅನ್ನೋಂಥದ್ದು, ಸಮರ್ಪಕವಾಗಿ ನಮ್ಮ ಊರಿಗೆ ಯಾವುದು ಬಳಕೆ ಆಗ್ತಿಲ್ಲ ಅನ್ನೋಂಥದ್ದು ದೃಷ್ಟಿಯಲ್ಲಿ ಇಟ್ಕೊಂಡು ಏನಾದರೂ ಒಂದು ಕೆಲಸ ಮಾಡಬೇಕು, ಇದಕ್ಕೆ ಅತಿ ಹೆಚ್ಚಿನ ಅನುದಾನಗಳನ್ನು ನಮ್ಮ ಊರಿಗೆ ತರಬೇಕು ಅನ್ನೋಂಥ ದೃಷ್ಟಿಯಲ್ಲಿ ಇಟ್ಕೊಂಡು ನಾವು ಚುನಾವಣೆಯನ್ನು ಎದುರಿಸಿದ್ವಿ. ಆ ಪ್ರಕಾರವಾಗಿ ನಮಗೆ ಊರಿನ ಎಲ್ಲ ಇವರು ಕೂಡ ಅವತ್ತು ನಮ್ಮ ಜೊತೆ ಕೈ ಜೋಡಿಸಿದರು. ಆ ಪ್ರಕಾರವಾಗಿ ಕೆಲಸಗಳನ್ನು ನಾವು ಗೆದ್ದ ಆದ ನಂತರದಲ್ಲಿ ಪ್ರಾರಂಭ ಮಾಡಿದ್ವಿ. ನಮ್ಮ ಒಟ್ಟು 112 ಕುಟುಂಬಗಳು ನನ್ನ ವ್ಯಾಪ್ತಿ ಬರ್ತದೆ. 112 ಕುಟುಂಬಗಳಲ್ಲಿ ಮೊದಲನೇದಾಗಿ ನಾನು ಏನು ನರೇಂದ್ರ ಮೋದಿಯವರ ನಾವೆಲ್ಲರೂ ಅವ್ರನ್ನ ಆದರ್ಶವಾಗಿ ಇಟ್ಕೊಂಡು ಬಿಜೆಪಿಯಲ್ಲಿ ನಾವು ಕಾರ್ಯಕರ್ತರಾಗಿದ್ದಂಥವ್ರು ಕೆಲಸ ಮಾಡೋದಕ್ಕೆ ಪ್ರೇರಣಾದಾಯಕವನ್ನು ಕೊಡ್ತಕ್ಕಂಥ ವ್ಯಕ್ತಿಯವರು. ಅವರು ನಮಗೆ ಅವರ ಏನು ಆಯುಷ್ಮಾನ್ ಕಾರ್ಡ್ ಇರ್ಬೋದು, ಹಾಗೆಯೇ ಈ ಶ್ರಮ್ ಕಾರ್ಡ್, ಕಾರ್ಮಿಕರೇ ನಮ್ಮಲ್ಲಿ ಹೆಚ್ಚಿರತಕ್ಕಂಥದ್ದಕ್ಕಾಗಿ ಈ ಶ್ರಮ್ ಕಾರ್ಡು, ಇವ್ಯಾವುದು ಕೂಡ ನಮ್ಮ ಊರಿನ ಇದು ಪ್ರಾರಂಭ ಆಗಿದ್ದು 2014-15 ಸಾಲಿಂದನೇ ಪ್ರಾರಂಭ ಆಗಿದ್ರು ಕೂಡ ನಮ್ಮ ವ್ಯಾಪ್ತಿಯವರಿಗೆ ಯಾರಿಗೂ ಕೂಡ ಇದು ಸಿಕ್ಕಿರಲಿಲ್ಲ. ಇದಕ್ಕಾಗಿ ನಾವು ಗ್ರಾಮ ಪಂಚಾಯತಿನೇ ಮನೆಗೆ ತರಬೇಕು ಅನ್ನೋ ದೃಷ್ಟಿಯಲ್ಲಿ ಇಟ್ಕೊಂಡು
ನಮ್ಮ ಮನೆಯಲ್ಲೇ ನಾನು ಆವರಣದಲ್ಲೇ ಕೂಡ ಮನೆ ಮನೆಗೆ ಸರ್ಕಾರ ಅನ್ನುವಂಥ ಒಂದು ಕಾರ್ಯಕ್ರಮವನ್ನು ವಿಭಿನ್ನವಾಗಿ ಮಾಡಿದೆ. ಇದು ತಾವು ಕೂಡ ಪತ್ರಿಕೆಗಳಲ್ಲೂ ಕೂಡ ಓದಿರ್ಬೋದು. ಮನೆ ಮನೆಗೆ ಸರ್ಕಾರ ಅಂತ ಹೇಳಿದ್ರೆ ನಮ್ಮ ಮನೆಯ ಆವರಣದೊಳಗಡೆ ಗ್ರಾಮವನ್ ಕೇಂದ್ರದ ಏನು ಕಂಪ್ಯೂಟರ್ ಇರ್ಬೋದು, ಪ್ರಿಂಟರ್ ಇರ್ಬೋದು, ಎಲ್ಲವುಗಳನ್ನು ಕೂಡ ನಮ್ಮ ಮನೆಯ ಇದರದ್ದು ಆವರಣದಲ್ಲೇ ಅದನ್ನು ತಂದು ಇಲ್ಲಿಗೆ ನಮ್ಮ ಎಲ್ಲ ಜನ ಕೃಷಿ ಕಾರ್ಮಿಕರು ಇರ್ಬೋದು, ಇಲ್ಲೆಲ್ಲ ನಮ್ಮ ಏನು ಮತದಾರರು ಇದ್ರು ಅವರೆಲ್ಲರನ್ನೂ ಸಾರ್ವಜನಿಕರನ್ನ ಇಲ್ಲಿಗೆ ಕಲಿತು ಅವರವರಿಗೆ ಇಲ್ಲಿ ಮನೆಗಳಲ್ಲೇ ನಾವು ಇದನ್ನ ಕಾರ್ಡ್ಗಳನ್ನು ಮಾಡ್ಕೊಡೋಂಥ ಕೆಲಸ ಪ್ರತಿ ಕುಟುಂಬಕ್ಕೂ ಮಾಡಬೇಕು ಅನ್ನೋದನ್ನು ಇಟ್ಕೊಂಡು ಮಾಡಿದೆ. ಅದಕ್ಕೆ ನಮಗೆ ವಾಟ್ಸಪ್ ಕೂಡ ಇದಾಯಿತು. ನಮ್ಮ ಇಡೀ 112 ಕುಟುಂಬದ ಇದನ್ನು ನಾವು ವಾಟ್ಸಪ್ ಗ್ರೂಪ್ಗಳನ್ನು ನಾವು ಮಾಡ್ಕೊಂಡಿದ್ವಿ. ಆ ಮೂಲಕ ಆ ಮೆಸೇಜನ್ನು ನಾವು ಕಳಿಸಿದ್ರೆ ಸಾಕು, ಇಂಥ ತಾರೀಕಿಗೆ 3 ಗಂಟೆಗಿದೆ ಅಂತ ಹೇಳಿದ ತಕ್ಷಣ ನಮ್ಗೆ ಇಲ್ಲಿ ಇದಾಗ್ತಿತ್ತು. ಆ ಪ್ರಕಾರವಾಗಿ ನಾವು ಪ್ರತಿ ಕುಟುಂಬದವ್ರನ್ನು ಕೂಡ ಈಗ ಆಯುಷ್ಮಾನ್ ವ್ಯಾಪ್ತಿಗೆ ನಮ್ಮ ವ್ಯಾಪ್ತಿಯಲ್ಲಿ ತಂದಿದ್ದೇವೆ. ಅದೇ ಥರದಲ್ಲಿ ನಮ್ಮ ಕೃಷಿ ಕಾರ್ಮಿಕರು ಏನು ಕೆಲಸ ಮಾಡ್ತಾರೆ ಅವರೆಲ್ಲರಿಗೂ ಕೂಡ ಈ ಶ್ರಮ್ ಕಾರ್ಡ್ಗಳನ್ನು ಇದರಲ್ಲೇ ಮಾಡುವಂಥ ಕೆಲಸಗಳನ್ನು ಮಾಡಿದ್ವಿ. ಅದೇ ಥರದಲ್ಲಿ ನಾವು ಆಧಾರ್ ಕಾರ್ಡ್ಗಳನ್ನು ಅಪ್ಡೇಟ್ ಮಾಡೋದು, ಮೊಬೈಲ್ ನಂಬರು ಮುಂಚೆ ಯಾವಾಗ ಕೊಟ್ಟಿದ್ರು ಆಧಾರ್ ಮಾಡಿದಾಗ ಅವುಗಳನ್ನ ಅಪ್ಡೇಟ್ ಆಗದೇ ಇರತಕ್ಕಂಥದ್ದು ಭಾಳ ಇತ್ತು. ಆಮೇಲೆ ಅವುಗಳನ್ನು ಬದಲಾವಣೆ ಕೂಡ ಮಾಡುವಂಥದ್ದಿತ್ತು. ಅವುಗಳನ್ನು ಕೂಡ ಅದೇ ದಿನ ಕಾರ್ಯಕ್ರಮದಲ್ಲಿ ಜೋಡಿಸ್ಕೊಂಡ್ವಿ ನಾವು. ಹಾಗೆಯೇ ಅದೇ ಥರದಲ್ಲಿ ಆ ಸಮಯದಲ್ಲಿ ನಾವು ರೇಷನ್ ಕಾರ್ಡ್ಗಳ ತಿದ್ದುಪಡಿದಕ್ಕೆ ಕೂಡ ಅವಕಾಶ ಇತ್ತು. ಅವುಗಳನ್ನು ಕೂಡ ಅದಕ್ಕೆ ಮಾಡುವಂಥ ಕೆಲಸವನ್ನು ಕೂಡ ಮಾಡಿದೆ. ಒಟ್ಟಾರೆಯಾಗಿ ಅಂದರೆ ಸರ್ಕಾರವನ್ನೇ ಮನೆ ಬಾಗಿಲಿಗೆ ತರಬೇಕು, ಸರ್ಕಾರವನ್ನೇ ಸರ್ಕಾರದ ಎಲ್ಲ ಯೋಜನೆಗಳು ನಮ್ಮ ಊರಿಗೆ ತಲುಪಬೇಕು ಹೌದು, ಆ ದೃಷ್ಟಿಯಲ್ಲಿ ಇಟ್ಕೊಂಡು ನಾವು ಇದನ್ನು ಮಾಡಿದ್ವಿ. ಸುಮಾರು ನಾವು ಈ ಥರದ ಕಾರ್ಯಕ್ರಮಗಳನ್ನು 5 ಬಾರಿ ಮಾಡಿದೆ ನಾವು. ಅಂದರೆ ಯಾಕೆಂದರೆ ಎಲ್ಲ ಸಲನೂ ಎಲ್ಲರೂ ಬಂದು ಹೋಗ್ಲಿಕ್ಕೆ ಆಗಲ್ಲ, ಕೆಲವರು ಬಿಟ್ಟು ಬಿಟ್ಟು ಹೋಗಿದ್ದಂಥ ಕುಟುಂಬಗಳು ಇದ್ದವು. ಅದಕ್ಕಾಗಿ ನಾವು 5 ಬಾರಿ ಮಾಡಿದ್ವಿ. ಇದು ಹೇಗೆ ಪ್ರಚಾರ ಪಡೀತು ಅಂತ ಹೇಳಿದ್ರೆ ನಮ್ಮ ಪಂಚಾಯತಿ ಬಿಟ್ಟು ಹೊರ ಪಂಚಾಯತಿಯವರು ಕೂಡ ಇಲ್ಲಿ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂಥದ್ದು ಆಯಿತು. ಕಲ್ಮನೆ ಪಂಚಾಯತಿಯಿಂದಾನು ಬಂದಿದ್ರು, ಆವಿನಹಳ್ಳಿ ಪಂಚಾಯತಿಯಿಂದಾನು ಕೂಡ ಬಂದು ಮಾಡಿಸ್ಕೊಂಡವ್ರು ಅಂತ. ಅದು ಕೂಡ ಉಚಿತ ಸೇವೆಯನ್ನು ಮಾಡಿದ್ವಿ ನಾವು. ಯಾವುದೇ ಶುಲ್ಕವನ್ನ ಜನರಿಗೆ ನಾವು ಇದನ್ನು ಮಾಡಿಲ್ಲ, ಯಾವುದೇ ಇದನ್ನು ಮಾಡಲಿಲ್ಲ. ಇದು ಸರ್ಕಾರದ ಏನು ನರೇಂದ್ರ ಮೋದಿಯವರ ಯೋಜನೆ ಮನೆ ಮನೆಗೆ ತಲುಪಿಸಬೇಕು ಅನ್ನೋಂತ ದೃಷ್ಟಿಯಲ್ಲಿ ಇಟ್ಕೊಂಡು ನಾವು ಇದನ್ನು ಮಾಡಿದ್ವಿ. ನಮ್ಮ ಮನೆ ಆವರಣದಲ್ಲೇ ಅದನ್ನು ಮಾಡುವಂಥ ಕೆಲಸವನ್ನು ಮಾಡಿದ್ವಿ. ತುಂಬಾ ಸಂತೋಷ ಸರ್. ಸರ್, ಇನ್ನು ಪ್ರಥಮ ಬಾರಿ ತಾವು ಹೆಗ್ಗೋಡು ಗ್ರಾಮ ಪಂಚಾಯತಿಯ ಹಾಲಿ ಅಧ್ಯಕ್ಷರಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ರಿ. ಈ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಏನೇನು ಒಂದು ಕೆಲಸ ಕಾರ್ಯಗಳನ್ನು ಅಧ್ಯಕ್ಷರಾಗಿ ತಾವು ಮಾಡಿದ್ರಿ ಸರ್? ನಾನು ಈಗ ಏನು ಮೊದಲ ಅವಧಿ 2021 ಏನು ಪ್ರಾರಂಭ ಆಯಿತು ಆ ಅವಧಿಯಲ್ಲಿ ಇಲ್ಲಿ ಏನು ಮಹಿಳಾ ಇದು ಬಂದಿತ್ತು, ಕೆಟಗರಿ ಬಂದಿತ್ತು, ಅದಕ್ಕಾಗಿ ಮಹಿಳೆಯರು ಅಧ್ಯಕ್ಷರಾಗಿದ್ದರು, 2 ಜನ ನಮ್ಮಲ್ಲಿ ಅಧ್ಯಕ್ಷರನ್ನು ಪೂರೈಸಿದ್ರು. ಎರಡನೇ ಅವಧಿ ಏನು ಮಧ್ಯಂತರ ಅವಧಿ ಅಂತ ಏನು ಹೇಳ್ತೀವಿ, ಮಧ್ಯಂತರ ಅವಧಿಯಲ್ಲಿ ಈಗ ಸಾಮಾನ್ಯ ಬಂದಿತ್ತು. ಅದರಲ್ಲಿ ನಾನು ಯಾವುದೇ ಚುನಾವಣೆಯನ್ನು ಎದುರಿಸಲಿಲ್ಲ. ನಾನು ನೇರವಾಗಿ ಯಾರು ವಿರೋಧವಾಗಿ ನಾನು ಆಯ್ಕೆ ಆದೆ. ಈಗ ಆಗಸ್ಟ್ 15 ನಾನು ಅಧಿಕಾರವನ್ನು ಸ್ವೀಕಾರ ಮಾಡಿದ್ದೇನೆ. ಸ್ವೀಕಾರ ಮಾಡಿ ನಾವು ಏನು ಜಲಜೀವನ್ ಮಿಷನ್ ಇದೆ ನಮ್ಮ ಹೆಗ್ಗೋಡು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ, ಕುಡಿಯೋ ನೀರಿನ ಸಮಸ್ಯೆ ಭಾಳ ಇದೆ ಅಂತ ಹೇಳಿದ್ರೆ ನಾವು ಬೋರ್ವೆಲ್ಗಳನ್ನು ಕೊರೆಸಿದ್ರು ಕೂಡ ನೀರಿನ ಸಮಸ್ಯೆ ಇದೆ. ಅದಕ್ಕೆ ಪೂರಕವಾಗಿರ್ತಕ್ಕಂಥ ಜಲಜೀವನ್ ಮಿಷನ್ ಅಡಿಯಲ್ಲಿ ನಾವೀಗೆಲ್ಲ ಬೋರ್ವೆಲ್ಗಳನ್ನ ಏನು ಜನವರಿ ಹಂತದಲ್ಲಿ ನಮಗೆ ನೀರಿನ ಸಮಸ್ಯೆ ಬರಬಹುದು ಅನ್ನೋ ದೃಷ್ಟಿಯಲ್ಲಿ ಇಟ್ಕೊಂಡು ಕೊಳವೆ ಬಾವಿಗಳನ್ನು ಕೊರೆಸುವಂಥ ಕೆಲಸ ಮಾಡಿದ್ವಿ. ಈಗಾಗಲೇ 6 ಕೊಳವೆ ಬಾವಿಗಳಲ್ಲಿ ನೀರು ಬಂದಿದೆ ನಮಗೆ, ಇನ್ನೂ 4-5 ನಮಗೆ ಫೇಲ್ಯೂರ್ ಕೂಡ ಆಗಿದೆ. ಅದನ್ನು ಇಟ್ಕೊಂಡು ನಾವು ಈಗ ಜಲಜೀವನ್ ಮಿಷನ್ನಿಂದ ಪೈಪ್ಲೈನ್ ಕಾಮಗಾರಿಗಳನ್ನು ಅತಿ ತುರ್ತಾಗಿ ಮಾಡ್ತಿದ್ದೀವಿ. ಹಾಗೆಯೇ ನಮಗೆ ನೆನೆಗುದಿಗೆ ಬಿದ್ದಿದ್ದಂಥ ನಮ್ಮ ಪಂಚಾಯತ್ನ ಕಟ್ಟಡವೇ ನಮಗೆ ಇದಾಗಿತ್ತು, ಅದು ಅನುದಾನದ ಕೊರತೆಯಿಂದ ಇದಾಗಿತ್ತು. ಅದಕ್ಕೆ ಮಾನ್ಯ ವಿಧಾನ ಪರಿಷತ್ತಿನ ಸದಸ್ಯರಾಗಿರ್ತಕ್ಕಂಥ DS ಅರುಣ್ ಅವರು 5 ಲಕ್ಷವನ್ನು ಅನುದಾನವನ್ನು ಈ ಅವಧಿಯಲ್ಲಿ ನಾನು ತೊಗೊಂಬಂದೆ. ಅದೇ ರೀತಿಯಲ್ಲಿ ಇನ್ನೊಬ್ಬರು ನಮ್ಮ ಹಿರಿಯರು ನಮ್ಮೆಲ್ಲ ಇವರಿಗೂ ಮಾರ್ಗದರ್ಶಕ ಆಗಿರ್ತಕ್ಕಂಥ ಮಾನ್ಯ ರುದ್ರೇಗೌಡರು ವಿಧಾನ ಪರಿಷತ್ ಸದಸ್ಯರು, ಅವರು ಕೂಡ ನೀನು ಒಳ್ಳೆ ಕೆಲಸ ಮಾಡ್ತೀಯ, ನಿಮಗೆ ನಿಮ್ಮ ಪಂಚಾಯತಿಗೆ ನಾನು ಅನುದಾನ ಕೊಡ್ತೀನಿ, ಕಾರ್ಯ ಇದನ್ನು ಮೊದಲು ಮುಗಿಸು ಆ ಕಾರ್ಯಕ್ರಮ ಅಂತ ಹೇಳಿ ಅವರು ಕೂಡ 5 ಲಕ್ಷ ರೂಪಾಯಿ ಅನುದಾನವನ್ನು ಅವರು ಕೊಟ್ಟರು. ಅವೆರಡೂ ಚಟುವಟಿಕೆ ಆಗಿದೆ. ಈಗ ಜಲಜೀವನ್ ಮಿಷನ್ ಕಾರ್ಯಕ್ರಮ ಕೂಡ ನಡೀತಾ ಇದೆ. ಅದೇ ರೀತಿಯಲ್ಲಿ ಪಂಚಾಯತ್ ಕಟ್ಟಡ ಈಗ ಮುಕ್ತಾಯದ ಹಂತದಲ್ಲಿ ಉದ್ಘಾಟನೆಗೆ ಸಿದ್ಧಗೊಳ್ತಾ ಇದೆ. ಇನ್ನೊಂದು 15 ದಿವಸದಲ್ಲಿ ನಮ್ಮ ಪಂಚಾಯತಿ ಕಟ್ಟಡ ಕೂಡ ಉದ್ಘಾಟನೆ ಮಾಡಬೇಕು ಅನ್ನೋದನ್ನು ಇಟ್ಕೊಂಡಿದ್ದೇವೆ. ಅದೇ ರೀತಿಯಲ್ಲಿ ಈಗ ಏನು ನಮ್ಮ ಪಂಚಾಯತ್ ವ್ಯಾಪ್ತಿಯಲ್ಲಿರ್ತಕ್ಕಂಥ ಶಾಲೆಗಳ ಗುಣಮಟ್ಟವನ್ನು ಸುಧಾರಿಸಬೇಕು, ಅಲ್ಲಿ ನಾವು ಪ್ರತಿನಿತ್ಯ ಏನು ತರಗತಿಗಳು ನಡೆಯುತ್ತೆ ಏನಾಗುತ್ತೆ ಅನ್ನೋದ್ರ ಬಗ್ಗೆ ನಾವು ಗಮನ ಹರಿಸಬೇಕು ಅನ್ನೋ ದೃಷ್ಟಿಯಿಂದ ಅವರುಗಳನ್ನು ಕೂಡ ಅತಿ ಹೆಚ್ಚು ಶಾಲೆಗಳ ಕಡೆಗೆ ಒತ್ತನ್ನು ಕೊಡ್ತಕ್ಕಂಥ 2-3 ತಿಂಗಳಲ್ಲಿ ಈಗ ಅದನ್ನೇ ಮಾಡ್ಕೊಂಡು ಬಂದಿದೆ. ಹಾಗೆಯೇ ಈಗ ನಮ್ಮ ಪಂಚಾಯತ್ ಮಟ್ಟದಲ್ಲಿ ಏನು ಚಟುವಟಿಕೆ ನಡೆಯುತ್ತೆ, ಏನು ಮಾಡಬೇಕು, ಈ ಜನರಿಗೆ ಹೇಗೆ ತಾವು ತಮ್ಮ ಏನಾದ್ರು ಅನಿಸಿಕೆ ಹೇಳಬೇಕು ಅಂತ ಹೇಳಿದ್ರೆ ಏನು ಮಾಡಬೇಕು, ಅವ್ರಿಗೆ ಯಾರ ಹತ್ರಕ್ಕೆ ಯಾವ ವಿಷಯದ ಬಗ್ಗೆ ಹೇಳಬೇಕು ಅನ್ನೋ ದೃಷ್ಟಿಯಲ್ಲಿ ಇಟ್ಕೊಳ್ಳೋದಕ್ಕಾಗಿ ನಾನು
ಈಗ ನೀವು ತಾವು ಗಮನಿಸಬಹುದು, ನೀವು www.heggodu.com ಅಂತ ನೀವು ಏನಾದ್ರು ಹೊಡೆದ್ರೆ ನಾನು ಅದನ್ನೊಂದು ವೆಬ್ಸೈಟ್ ಅನ್ನು ಕೂಡ ನಾನು ಅಧಿಕೃತವಾಗಿ ಈಗ ಈ ಕಟ್ಟಡದ ಸಮಯದಲ್ಲಿ ಇದನ್ನು ಲಾಂಚ್ ಮಾಡುವಂಥ ಕೆಲಸವನ್ನು ಕೂಡ ಮಾಡ್ತಾ ಇದ್ದೇನೆ. ಅಲ್ಲಿ ಹೇಗೆ ಅಂತ ಹೇಳಿದ್ರೆ, ನೀವು ನಮ್ಮ ಪಂಚಾಯತ್ ವ್ಯಾಪ್ತಿಯಲ್ಲಿರ್ತಕ್ಕಂಥ ಯಾವುದೇ ಶಾಲೆ ಇರ್ಬೋದು, ಅಲ್ಲಿ ಯಾರು ಶಿಕ್ಷಕರು ಕೆಲಸ ಮಾಡ್ತಿದ್ದಾರೆ, ಎಷ್ಟು ಜನ ಹುದ್ದೆ ಇತ್ತು, ಎಷ್ಟು ಜನ ಈ ಕಾಲ ನಿರ್ವಹಿಸಿದ್ದಾರೆ, ಎಷ್ಟು ಕೊರತೆ ಇದೆ, ಎಷ್ಟು ಜನ ಮಕ್ಕಳು ವಿದ್ಯಾಭ್ಯಾಸ ಮಾಡ್ತಿದ್ದಾರೆ, ಹಾಗೆಯೇ ನಮ್ಮ ಆಸ್ಪತ್ರೆ ಯಾವ ಥರ ಇದೆ, ಅಲ್ಲಿ ಆಸ್ಪತ್ರೆ ಸಿಬ್ಬಂದಿಗಳು ಎಷ್ಟು ಜನ ಇದ್ದಾರೆ, ಅವರ ಫೋನ್ ನಂಬರ್ಗಳಿರ್ಬೋದು, ಅದೇ ನಮ್ಮ ವ್ಯಾಪ್ತಿಯಲ್ಲಿರ್ತಕ್ಕಂಥ ಅರಣ್ಯ ಇಲಾಖೆಯವರು ಎಷ್ಟು ಜನ ಇದ್ದಾರೆ, ಈಗ ಈ ಸರ್ಕಾರದ ಯಾವ್ಯಾವ ಇಲಾಖೆಯವರು ಇರ್ತಾರೆ ಅವೆಲ್ಲವೂ ಕೂಡ ಆ ವೆಬ್ಸೈಟ್ನಲ್ಲಿ, ಒಂದೇ ವೆಬ್ಸೈಟ್ ಅಡಿಯಲ್ಲಿ ಸಿಗ್ತಕ್ಕಂಥ ಕೆಲಸ. ಅದೇ ಇದಕ್ಕೆ ನಮ್ಮ ಪಂಚಾಯತ್ನ ಏನು ಪಂಚತಂತ್ರ ಅಂತ ಹೇಳುವಂಥ ವೆಬ್ಸೈಟ್ ಇರ್ಬೋದು, ಇ ಗ್ರಾಮ ಸ್ವರಾಜ್ ಇರ್ಬೋದು, ಹಾಗೆ NRAG ಇರ್ಬೋದು, ಇವೆಲ್ಲವನ್ನು ಕೂಡ ಅದಕ್ಕೆ ಲಿಂಕ್ ಮಾಡುವಂಥ ಕೆಲಸವನ್ನು ಕೂಡ ಮಾಡ್ತಾ ಇದ್ದೇವೆ. ಅದನ್ನು ಕೂಡ ಈ ಒಂದು ತಿಂಗಳಲ್ಲಿ ನಾನು ಪ್ರೋಗ್ರೆಸ್ ಅಲ್ಲಿದೆ. ಅದಕ್ಕೆ ನಮ್ಮೆಲ್ಲ ಏನು ಸದಸ್ಯರುಗಳಿದ್ದಾರೆ ಅವರೆಲ್ಲರ ಸಹಕಾರ ಕೂಡ ಇದೆ, ಸಿಬ್ಬಂದಿಗಳ ಸಹಕಾರ ಕೂಡ ಇದೆ. ಅದನ್ನು ಇಟ್ಕೊಂಡು ಇಡೀ ಗ್ರಾಮ ಪಂಚಾಯತಿಯಲ್ಲಿ ಅವರಿಗೆ ಯಾವುದೋ ಒಂದು ನೀರು ಬಂದಿಲ್ಲ ಅಂತ ಹೇಳಿದ್ರು ಕೂಡ ಅದಕ್ಕೆ ಅದರಲ್ಲೇ ನೀವು ಹೋದ್ರೆ ವಾಟರ್ಮನ್ ಅವ್ರ ವ್ಯಾಪ್ತಿಗೆ ಯಾರು ಬರುತ್ತೆ ಹೇಳಿದ್ರೆ ನಂಬರ್ ಅಲ್ಲೇ ಸಿಗುತ್ತೆ, ಅವರಲ್ಲೇ ಡಯಲ್ ಮಾಡಿದ್ರೆ ಅವನಿಗೆ ಫೋನ್ ಹೋಗುತ್ತೆ, ಅವ್ರ ಮೆಂಬರಿಗೂ ಕೂಡ ಅದರ ಮಾಹಿತಿ ಕೂಡ ಲಭ್ಯ ಆಗಬೇಕು ಅನ್ನೋ ದೃಷ್ಟಿಯಲ್ಲಿ ಇಟ್ಕೊಂಡು ಆ ವೆಬ್ಸೈಟನ್ನು ತಯಾರು ಮಾಡಿಸ್ತಾ ಇದ್ದೆ. ಎಸ್ ಸರ್, ತುಂಬ ಸಂತೋಷ ಸರ್. ಇನ್ನು ಸದಸ್ಯರಾಗಿ 2.5 ವರ್ಷ ಕಾಲಾವಧಿಯಲ್ಲಿ ಈ ತಮ್ಮ ಒಂದು ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಈ ಹಳ್ಳಿಗಳಿಗೆ ಯಾವ ರೀತಿ ಒಂದು ಯೋಜನೆಗಳನ್ನು ಕೆಲಸ ಕಾರ್ಯಗಳನ್ನು ಮಾಡಿಕೊಟ್ಟಿದ್ರಿ? ನಾನು ಏನು ಸಮಾಜ ಸೇವೆಗೆ ಬರ್ತೀನಿ ಅನ್ನೋಂಥ ಕಲ್ಪನೆ ನನಗಿರಲಿಲ್ಲ. ನಾನು ಶಿಕ್ಷಣದ ಕ್ಷೇತ್ರದಲ್ಲಿ ನಾನು ಒಬ್ಬ ಉಪನ್ಯಾಸಕನಾಗಿ ಕೆಲಸ ಮಾಡ್ತಿದ್ದಂಥ ನಾನು ಅಚಾನಕ್ಕಾಗಿ ಇದಕ್ಕೆ ಬಂದೆ. ಬಂದ ಮೇಲೆ ನಾನು ಏನೇ ಇದ್ದರೂ ಕೂಡ ನಮ್ಮೂರಿಗೆ ಒಂದಿಷ್ಟು ಸೇವೆಯನ್ನು ಸಲ್ಲಿಸಬೇಕು, ನಮ್ಮೂರಿಗೆ ಒಂದಿಷ್ಟು ಕೆಲಸಗಳನ್ನು ಮಾಡಲೇಬೇಕು ಅನ್ನೋಂಥ ದೃಷ್ಟಿಯಲ್ಲಿ ಇಟ್ಕೊಂಡು ಕೆಲಸಗಳನ್ನು ಪ್ರಾರಂಭ ಮಾಡಿದೆ. ಅದಕ್ಕೆ ಪೂರಕವಾಗಿರ್ತಕ್ಕಂಥ ಕೆಲಸ ಮಾಡಿರ್ತಕ್ಕಂಥದ್ದು ಅಂತ ಹೇಳಿದ್ರೆ ನಾವು NRAG ನಾವು ಅತಿ ಹೆಚ್ಚಿನ ಕಾಮಗಾರಿಗಳನ್ನು ಮಾಡಿದ್ವಿ. ನಾವು ಮೊದಲನೇ ಈಗ ಕೃಷಿ ಏನು ಇದಿದೆ, ಭೂಮಿ ಇದೆ, ಅಲ್ಲಿರ್ತಕ್ಕಂಥ ಚಾನಲ್ಗಳನ್ನು ಹೂಳೆ ತಂದಿದ್ದಿರ್ಬೋದು ಅವ್ರಿಗೆ, ಅಂದರೆ ಕೃಷಿ ಕಾರ್ಮಿಕರು ಅಂತ ಹೇಳಿ ಕಾರ್ಮಿಕರು ಏನಿದ್ರು ಅವರಿಗೂ ಕೆಲಸವನ್ನು ನೀಡಿದಂಗಾಯ್ತು. ಕೃಷಿಕರಿಗೆ ಅವರ ತೋಟದ ಹೂಳೆಗಳನ್ನು ಎತ್ತಿ ಅವರ ಚಾನಲ್ಗಳನ್ನು ರೆಡಿ ಮಾಡಿಕೊಡುವಂಥ ಕೆಲಸ ಕೂಡ ಎರಡೂ ಆಗುತ್ತೆ ಅನ್ನೋದು ನಮ್ದು ಎರಡೂ ಒಟ್ಟಾಗಿರ್ತಕ್ಕಂಥ ಕ್ಷೇತ್ರ ಆಗಿದ್ದರಿಂದ ಅದನ್ನು ಆಯ್ಕೆ ಮಾಡಿಕೊಂಡು ಅದನ್ನು ನಮ್ಮ ಊರಿನ ಎಲ್ಲ ಕೃಷಿ ಚಟುವಟಿಕೆಗೆ ಬೇಕಾಗಿರ್ತಕ್ಕಂಥ ಕೆಲಸಗಳನ್ನು ಬಳದಂಡೆಗಳನ್ನು ಮಾಡತಕ್ಕಂಥದ್ದು. ಈ ಏನು ನಮ್ಮ ಮಳೆಗಾಲದಲ್ಲಿ ಪ್ರವಾಹದಂಥ ಪರಿಸ್ಥಿತಿಯಾಗಿ ನೀರು ಕೃಷಿ ಜಮೀನಿಗೆ ಹೋಗ್ತಿತ್ತು, ಅವುಗಳನ್ನೆಲ್ಲ ತಡೆಗಟ್ಟಿ ಅವುಗಳನ್ನು ನೀರನ್ನು ಸಮರ್ಪಕವಾಗಿ ಹರಿಯೋ ರೀತಿಯಲ್ಲಿ ನಮ್ಮ ಚೆನ್ನಿಗಂ ತೋಟ ಇರ್ಬೋದು, ಮಾವಿನ ಸರ ವ್ಯಾಪ್ತಿಯಲ್ಲಿ ಇರ್ಬೋದು, ಇದನ್ನೆಲ್ಲ ಸಮರ್ಪಕವಾಗಿ ಮಾಡೋ ದೃಷ್ಟಿಯಲ್ಲಿ ಇಟ್ಕೊಂಡು ಆ ಕೆಲಸಗಳನ್ನೆಲ್ಲ ಮಾಡಿ ಮುಗಿಸಿದೆ. ಅದೇ ರೀತಿಯಲ್ಲಿ ಈಗ ನಮ್ಮ ಮೂಲ ಆದ್ಯತೆ ಇರತಕ್ಕಂಥದ್ದೇ ನಮ್ಮದು ವಿದ್ಯುತ್ ಬಳಕೆ ಇರಬೇಕು, ವಿದ್ಯುತ್ ಸರಿಯಾಗಿರಬೇಕು, ಹಾಗೆಯೇ ಕುಡಿಯ ನೀರಿನ ಸಮರ್ಪಕವಾಗಿ ಎಲ್ಲರಿಗೂ ಸಿಗಬೇಕು. ಅದೇ ರೀತಿಯಲ್ಲಿ ನಮ್ಮ ಶುಚಿತ್ವಕ್ಕೂ ಕೂಡ ಗಮನ ಕೊಡಬೇಕು ಅನ್ನೋ ದೃಷ್ಟಿಯಿಂದ ವಿದ್ಯುತ್ತಿಗೆ ನಮ್ಮ ಊರಿಗೆ ಕೂಡ 50-60 ವರ್ಷಗಳಿಂದ ವಿದ್ಯುತ್ ಸಂಪರ್ಕ ಸುಮಾರು 10 ಕಿಲೋಮೀಟರ್ ದೂರದಿಂದ ಹೋಗಿ ಬರ್ತಾ ಇತ್ತು. ಅದನ್ನು ನಾವು ಟ್ರಾನ್ಸ್ಫಾರ್ಮರ್ಗಳನ್ನು ಹೊಸದಾಗಿ ಲೈನ್ ಎಳೆಸ್ಕೊಂಡು ನಾವು ಇಲ್ಲಿಗೆ ಮಾಡಿಕೊಡೋಂಥ ಕೆಲಸ ನಾವು ಮಾಡಿದ್ವಿ. ನಮ್ಮೂರಿಗೆ ಈಗ ಎಲ್ಲೂ ಕೂಡ ಕರೆಂಟಿನ ವೋಲ್ಟೇಜಿನ ಸಮಸ್ಯೆ ಈಗಿಲ್ಲ. ಚೆನ್ನಿಗಾನ್ ತೋಟದಲ್ಲಿ ಮಾತ್ರ ಒಂದು ಈಗ ನಾವು ಅದಕ್ಕೆ ಕೊಟ್ಟಿದ್ದೇವೆ, ಅದೊಂದು ಆಗುವಂಥದ್ದು ಬಾಕಿ ಇದೆ. ಅದೇ ರೀತಿಯಲ್ಲಿ ಶುಚಿತ್ವಕ್ಕಾಗಿ ಇದನ್ನು ಮಾಡಿದ್ದಕ್ಕೋಸ್ಕರ ನಾವೆಲ್ಲ ಕಾರ್ಮಿಕರ ಕಾಲೋನಿಗಳಲ್ಲಿ ನೀವೀಗ ಬರ್ತಾ ನೀವು ನೋಡ್ಕೊಂಡು ಬಂದಿರ್ಬೋದು, ಅಲ್ಲಿ ನಾವೀಗ ಏನು ಬಾಕ್ಷರಣಿಗಳನ್ನು ಕೂಡ NRAG ನಾವು ಮಾಡ್ತಾ ಇದ್ದೇವೆ. ಇನ್ನೊಂದು ಈಗ ಹತ್ತತ್ರ ಕಾರ್ಮಿಕರ ಕೆರೆಯಲ್ಲಿ ಒಂದು ಕೆರೆಯಲ್ಲಿ ಆಲ್ಮೋಸ್ಟ್ 70% ಮುಗಿದಿದೆ. ಇನ್ನೊಂದು ಕಾರ್ಮಿಕರ ಕಾಲೋನಿ ಇದೆ, ಅಲ್ಲೂ ಕೂಡ ಈಗ ಅನುದಾನ ಬಿಡುಗಡೆ ಆಗಿದೆ, ಅದನ್ನು ಕೂಡ ಮಾಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದೀವಿ. ಅದೇ ರೀತಿಯಲ್ಲಿ ನಾವು ಕೃಷಿ ಇಲಾಖೆಯ ಸಹಯೋಗದೊಂದಿಗೆ ನಮ್ಮ ವ್ಯಾಪ್ತಿಯಲ್ಲಿರ್ತಕ್ಕಂಥ 5 ಕೆರೆಗಳನ್ನು ಈಗಾಗಲೇ ಹೂಳೆತ್ತುವಂಥ ಕೆಲಸವನ್ನು ಮಾಡಿದ್ದೀವಿ. ಇನ್ನು 2 ಕೆರೆಗಳು ನನ್ನ ವ್ಯಾಪ್ತಿಯಲ್ಲಿ ಬಾಕಿ ಇದೆ, ಅದಕ್ಕೂ ಕೂಡ ಅನುದಾನ NRAG ನಾನು ಇಟ್ಕೊಂಡಿದ್ದೇನೆ. ಅದನ್ನು ಕೂಡ ಈ ಮುಂದಿನ ಏನು 2 ವರ್ಷ ಅವಧಿ ಇದೆ, ಆ 2 ವರ್ಷದ ಅವಧಿಯಲ್ಲಿ ಆ 2 ಕೆರೆ ಮಾಡಿದ್ರೆ ನಮ್ಮ ಎಲ್ಲ ನಮ್ಮ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಎಲ್ಲ ಕೆರೆಗಳ ಪುನರುಜ್ಜೀವನ ಆದಂಗೆ ಆಗುತ್ತೆ ಅನ್ನೋದು ನನ್ನ ಅಭಿಪ್ರಾಯ. ಎಸ್ ಸರ್, ತುಂಬ ಸಂತೋಷ ಸರ್. ಸರ್, ಇನ್ನು ರೈತರು ದೇಶದ ಬೆನ್ನೆಲುಬು, ಈ ಒಂದು ಭಾಗದ ರೈತರಿಗೆ ತಮ್ಮ ಒಂದು ಗ್ರಾಮ ಪಂಚಾಯತಿಯಿಂದ ಏನು ಸೌಲಭ್ಯಗಳನ್ನು ಒದಗಿಸಿಕೊಟ್ಟಿದೆ? ನಾವು ಏನು ಕೃಷಿಕರಿಗೆ ಇಲ್ಲಿ ನಾವು ರೈತ ಸಂಪರ್ಕ ಕೇಂದ್ರ ಆವಿನಹಳ್ಳಿ ಏನಿದೆ ಅದರ ವ್ಯಾಪ್ತಿಗೆ ಬರ್ತಕ್ಕಂಥವ್ರು ನಾವು. ನಮ್ಮ ಮೊದಲ ಹಂತದಲ್ಲಿ ನಾವು ನಮ್ಮ ವ್ಯಾಪ್ತಿಯಲ್ಲಿ ಸುಮಾರು ನಮ್ಮ ಏನು 112 ಕುಟುಂಬ ಇದೆ, ಇದರಲ್ಲಿ ಸುಮಾರು ನಾವು 45 ಜನಕ್ಕೆ ಈಗಾಗಲೇ ಕೃಷಿಯವರಿಗೆ ಟಾರ್ಪಲ್ಗಳನ್ನು ಒದಗಿಸಿದ್ದೆ ಇಲಾಖೆ. 45 ಜನರಿಗೆ ಟಾರ್ಪಲ್ಗಳನ್ನು ಒದಗಿಸುವಂಥ ಕೆಲಸವನ್ನು ಮೊದಲು ಮಾಡಿದ್ದೆ. ಅದೇ ರೀತಿಯಲ್ಲಿ ನಮ್ಮ ಕೃಷಿ ಇಲಾಖೆ ಅಡಿಯಲ್ಲಿ ಏನು ಇದು ಕೆರೆ ಇದೆ, ಆ ಕೆರೆಗಳ ಪುನರುಜ್ಜೀವನ ಕೂಡ ಅವರೇ ಮಾಡಿದರು. ಹಾಗೆಯೇ ಒಂದು ಕಿಂಡಿ ಅಣೆಕಟ್ಟು ಅಂತ ಏನು ಕರಿತೀವಿ, ಅದನ್ನು ನಮ್ಮ ವ್ಯಾಪ್ತಿಯಲ್ಲಿ 3 ಕಿಂಡಿ ಅಣೆಕಟ್ಟುಗಳನ್ನು ನಿರ್ಮಾಣ ಮಾಡಿದ್ವಿ. ಆ ನೀರನ್ನು ಬೇಸಿಗೆ ಕಾಲದಲ್ಲಿ ಅಲ್ಲೇ ಸ್ಟೋರ್ ಮಾಡಲಿಕ್ಕೆ ಅವಕಾಶ ಆಗುತ್ತೆ ಅನ್ನೋ ದೃಷ್ಟಿಯಲ್ಲಿ ಇಟ್ಕೊಂಡು
ಮೂರು ಕಿಂಡಿ ಅಣೆಕಟ್ಟೆಗಳನ್ನು ಕೂಡ ನಾವು ಈ ಇದರಲ್ಲಿ ಮಾಡಿದ್ವಿ. ಇನ್ನು ಎರಡು ಇತ್ತು, ಆ ಸ್ಕೀಮು ನಮಗೆ ಇವಾಗ ಲಭ್ಯ ಇಲ್ಲ, ಅದಕ್ಕಾಗಿ ನಾವು ಅದನ್ನು ಎರಡನ್ನು ಈಗ ಹಾಗೆ ಪೆಂಡಿಂಗ್ ಇದೆ. ಇನ್ನೂ ಎರಡು ನಾವು ಅದನ್ನು ಇಟ್ಕೊಂಡಿದ್ವಿ. ಆ ಕಿಂಡಿ ಅಣೆಕಟ್ಟೆಗಳಾಗೋದ್ರಿಂದ ನೀರು ರೈತರಿಗೆ ತುಂಬ ಅನುಕೂಲ ಆಗುವಂಥದ್ದು ಇತ್ತು. ಎಸ್ ಸರ್, ತಮ್ಮ ಒಂದು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಎಲ್ಲ ಶಾಲೆಗಳಿಗೆ ಶೈಕ್ಷಣಿಕವಾಗಿ ಯಾವ ರೀತಿ ಕೆಲಸ ಕಾರ್ಯಗಳನ್ನು ಮಾಡಿಕೊಟ್ಟಿದ್ದೀರಿ ಸರ್? ನಾನು ಈಗ ನನ್ನ ವ್ಯಾಪ್ತಿಗೆ ಬರ್ತಕ್ಕಂಥದ್ದು ಮೊದಲು ನಾನು ಸದಸ್ಯ, ಈಗ ನಾನು ಅಧ್ಯಕ್ಷ ಆಗಿ ಮಾತ್ರ ಈಗ 3 ತಿಂಗಳು ಕಳೆದಿದೆ. ನಾನು ಸದಸ್ಯನಾಗಿದ್ದಂಥ ಸಂದರ್ಭದಲ್ಲಿ ನಾವು ಚನ್ನಿಗಂತೋಟ ಶಾಲೆ ನನ್ನ ವ್ಯಾಪ್ತಿಗೆ ಬರ್ತಕ್ಕಂಥದ್ದು. ಆ ಶಾಲೆಗೆ ಈ ವರ್ಷ ಈಗ ಏನು ಮೊನ್ನೆ ಇದು ಬಂತು ಜಿಲ್ಲಾ ಮಟ್ಟದ ಉತ್ತಮ ಶಾಲೆ ಅನ್ನುವಂಥ ಪ್ರಶಸ್ತಿ ಬಂದಿದೆ. ಈಗ ನಿನ್ನೆ ಅದರ ಪ್ರಶಸ್ತಿ ಪ್ರದಾನ ಸಮಾರಂಭ ಶಿವಮೊಗ್ಗದಲ್ಲಿತ್ತು. ಅಂದರೆ ನಮ್ಮ ಶಾಲೆ ಸುಸ್ಥಿತಿಯಲ್ಲಿ ಇದೇ ಅನ್ನೋ ದೃಷ್ಟಿಯಿಂದ ನಮ್ಮ ಕ್ಲಸ್ಟರಿಗೆ ಬಂದಿದೆ ಅಂತ ಹೇಳಿದ್ರೆ, ನಮ್ಮ ಕ್ಲಸ್ಟರ್ ಅಂದರೆ ತಾಲೂಕಿಗೆ ಬಂದಿದ್ದರಲ್ಲಿ ಕ್ಲಸ್ಟರಲ್ಲಿ ನಮ್ಮ ಶಾಲೆಗೆ ಒಂದು ಬಂದಿದೆ ಅಂತ ಹೇಳಿದ್ರೆ ಅದಕ್ಕೆ ಗುಣಮಟ್ಟದ ಶಿಕ್ಷಕರು ಅಲ್ಲಿದ್ದಾರೆ. ಅದೇ ರೀತಿಯಲ್ಲಿ ಮಕ್ಕಳು ತುಂಬ ಚೆನ್ನಾಗಿ ಕಲಿತಿದ್ದಾರೆ. ಈಗ ಅದಕ್ಕೆ ಬೇಕಾದಂಥ ಸುಣ್ಣ ಬಣ್ಣ ಕಾಮಗಾರಿಗಳನ್ನು ಕೂಡ ನಾವೀಗ ಸದ್ಯದಲ್ಲಿ ಮಾಡಿದ್ವಿ. ಹಾಗೆ ಅಲ್ಲಿಗೆ ನೀರಿನ ಕೊರತೆ ಇತ್ತು ಮತ್ತು ಶೌಚಾಲಯದ ಇತ್ತು. ಶೌಚಾಲಯದ ಕೊರತೆಗೂ ಕೂಡ ನಾವು ಕನ್ವರ್ಜೆನ್ಸ್ ಅಂತ ಹೇಳೋ ಶಿಕ್ಷಣ ಇಲಾಖೆ ಮತ್ತು ಪಂಚಾಯತಿ ಎರಡು ಕನ್ವರ್ಜೆನ್ಸ್ ಅನ್ನೋ ಇದರಲ್ಲಿ ಶೌಚಾಲಯಕ್ಕೂ ಕೂಡ ಅದನ್ನು ಇಟ್ಕೊಂಡಿದ್ದೀವಿ. ಅದು ಕೆಲಸ ಈಗ ಪ್ರಗತಿಯಲ್ಲಿದೆ. ಅದೇ ರೀತಿಯಲ್ಲಿ ಅಲ್ಲಿಗೆ ಕುಡಿಯುವ ನೀರಿನ ಸಮಸ್ಯೆಗಾಗಿ ಈಗ ಜಲಜೀವನ ಮಿಷನ್ನಿನ ಇದು ಕಾಮಗಾರಿ ಅಲ್ಲಿ ಆಲ್ರೆಡಿ ಮಾಡಿಟ್ಟಿದ್ವಿ. ಅದಕ್ಕೆ ಪೈಪ್ ಲೈನ್ ಕನೆಕ್ಷನ್ ಒಂದು ಬಾಕಿ ಇದೆ ಅಷ್ಟು ಬಿಟ್ರೆ, ಅಂದರೆ ನಮ್ಮ ಶಾಲೆಗೆ ಸಂಪೂರ್ಣವಾಗಿ ಅಲ್ಲಿ ಮೂಲಭೂತ ಸೌಕರ್ಯಗಳನ್ನು ಒದಗಿಸಿದ್ದೀವಿ. ಅದೇ ರೀತಿಯಲ್ಲಿ ಅದಕ್ಕೆ ನಾವು ಡಿಜಿಟಲ್ ಇಂಡಿಯಾ ಅಂತ ಹೇಳುವಂಥದ್ದು ಮೋದಿಯವರ ಕಾನ್ಸೆಪ್ಟ್ ಅಡಿಯಲ್ಲಿ NEP ಬರ್ತಾ ಇದೆ. ಆ ದೃಷ್ಟಿಯಲ್ಲಿ ಇಟ್ಕೊಂಡು ಈಗಾಗಲೇ ಸ್ಮಾರ್ಟ್ ಕ್ಲಾಸ್ ಕೂಡ ನಮ್ಮ ಶಾಲೆಯಲ್ಲಿ ಪ್ರಾರಂಭ ಆಗಿದೆ. ಮುಂದಿನ ಹಂತದಲ್ಲಿ ಈಗ ನಮ್ಮ ವ್ಯಾಪ್ತಿಯಲ್ಲಿರತಕ್ಕಂಥ 10 ಶಾಲೆಗಳ ಪೈಕಿ ಸುಮಾರು 6 ಶಾಲೆಗಳಲ್ಲಿ ಈಗಾಗಲೇ ಸ್ಮಾರ್ಟ್ ಕ್ಲಾಸ್ ತರಗತಿಗೆ ಆಯಾ ಊರುಗಳ ದಾನಿಗಳ ಕೊಡುಗೆಯಿಂದಾಗಿ ಅಲ್ಲಿ ಪ್ರಾರಂಭ ಆಗಿದೆ. ಇನ್ನೂ 4 ಶಾಲೆಗಳಿಗೆ ಬಾಕಿ ಇದೆ. ಆ 4 ಶಾಲೆಗೂ ಕೂಡ ನಾವು ದಾನಿಗಳ ಸಹಕಾರದಿಂದ ಅದನ್ನು ಕೂಡ ಮಾಡಿದ್ರೆ ಎಲ್ಲ ತರಗತಿ ಕಿರಿಯ ಪ್ರಾಥಮಿಕ ಶಾಲೆಗಳೇ ನಮ್ದು 8 ಇದ್ದಾವೆ, 2 ಮಾತ್ರ ಹಿರಿಯ ಪ್ರಾಥಮಿಕ ಶಾಲೆ ಇದೆ. ಎಲ್ಲ ಶಾಲೆಗಳು ಕೂಡ ಡಿಜಿಟಲ್ ಇಂಡಿಯಾದ ನಿಜವಾದ ಕಾನ್ಸೆಪ್ಟ್ ನಮ್ಮ ಊರಿಗೆ ತಲುಪಿದಂಗಾಗುತ್ತೆ ಅನ್ನೋ ದೃಷ್ಟಿಯಲ್ಲಿ ಇಟ್ಕೊಂಡು ಶಿಕ್ಷಣಕ್ಕೆ ಒತ್ತನ್ನು ಕೊಡ್ತೀವಿ ಸರ್. ಎಸ್ ಸರ್, ಸರ್ ಇನ್ನು ಭಾರತೀಯ ಜನತಾ ಪಕ್ಷದ ಒಂದು ತಾವು ಸಾಮಾಜಿಕ ಜಾಲತಾಣದ ಸಂಚಾಲಕರಾಗಿ ಸಾಕಷ್ಟು ಈ ಭಾಗದ ಒಂದು ಕಾರ್ಯಕರ್ತರಿಗೆ ಆಗಿರ್ಬೋದು, ಕೆಲಸ ಕಾರ್ಯಗಳನ್ನು ಮಾಡುವುದರಾಗಿರ್ಬೋದು, ಸಂಘಟನೆ ಮಾಡುವಂಥ ಸಂಘಟನೆ ಮಾಡುವುದರ ಮುಖಾಂತರ ಆಗಿರ್ಬೋದು ಗುರುತಿಸ್ಕೊಂಡಿದ್ವಿ. ಯಾವ ರೀತಿ ಒಂದು ಪ್ರೇರಣೆ ಆಯಿತು, ಯಾವ ರೀತಿ ಸಂಘಟನೆಯನ್ನು ಮಾಡ್ತಾ ಇದೆ ಸರ್ ಒಂದು BJP ಪಕ್ಷವನ್ನು? ಸರ್, ಭಾರತೀಯ ಜನತಾ ಪಾರ್ಟಿ ಅಂತ ಹೇಳಿದ್ರೆ ಇದು ಕಾರ್ಯಕರ್ತರ ಪಕ್ಷ ಅಂತ ಹೇಳುವಂಥದ್ದು ನಾವು ಹೇಳ್ತೀವಿ. ಇಲ್ಲಿ ಕಾರ್ಯಕರ್ತರೇ ನಮ್ಮ ಶಕ್ತಿಯಾಗಿರ್ತಕ್ಕಂಥದ್ದು. ಭಾರತೀಯ ಜನತಾ ಪಾರ್ಟಿಯಲ್ಲಿ ನಮ್ಮ ಇಡೀ ಕ್ಷೇತ್ರದಾದ್ಯಂತ ನೀವು ತಿಳ್ಕೊಂಡ್ರೆ ಕಾರ್ಯಕರ್ತರು ಯಾವತ್ತೂ ಸದೃಢತೆಯಿಂದ ಕೆಲಸವನ್ನು ಮಾಡ್ತಾ ಇದ್ದಾರೆ. ಈಗ ನಾವು ಅದನ್ನು ಸಾಮಾಜಿಕ ಜಾಲತಾಣ ಜೊತೆಗೆ ಜೋಡಿಸುವಂಥ ಕೆಲಸವನ್ನು ನನಗೆ ಕೊಟ್ಟಿದ್ದೀವಿ. ಅದನ್ನು ಕ್ಷೇತ್ರದಾದ್ಯಂತ ಇರತಕ್ಕಂಥ ಎಲ್ಲರನ್ನ ಜೋಡಣೆ ಮಾಡುವಂಥ ಕೆಲಸವನ್ನು ಮಾಡಿದ್ವಿ. ಅದೇ ರೀತಿಯಲ್ಲಿ ಪಕ್ಷದಲ್ಲಿ ಏನು ಚಟುವಟಿಕೆ ನಡೆಯುತ್ತೆ ಅವುಗಳನ್ನು ಮೋದಿ ಸರ್ಕಾರ ಇರ್ಬೋದು, ಹಿಂದಿನ ನಮ್ಮ ಯಡಿಯೂರಪ್ಪನವರು ಮತ್ತು ಬೊಮ್ಮಾಯಿ ಸರ್ಕಾರದ ಏನು ಸಾಧನೆಗಳಿರ್ಬೋದು, ಅವುಗಳನ್ನು ಜನರಿಗೆ ತಲುಪಿಸುವಂಥ ಕೆಲಸವನ್ನು ನಾವು ಸಾಮಾಜಿಕ ಜಾಲತಾಣದವರು ಮಾಡಬೇಕಿತ್ತು. ಆ ಕೆಲಸಗಳನ್ನು ಪ್ರತಿ ಹಂತದಲ್ಲೂ ಕೂಡ ಪ್ರತಿಯೊಬ್ಬ ಕಾರ್ಯಕರ್ತನಿಗೂ ಅದನ್ನು ತಲುಪಿಸುವಂಥದ್ದು ಬೂತ್ ಮಟ್ಟದವರೆಗೆ ಅದರ ಏನು ಸರ್ಕಾರ ಕೆಲಸಗಳನ್ನು ಮಾಡ್ತಿದೆ ಅವುಗಳನ್ನು ಬಿತ್ತರಿಸುವಂಥ ಕೆಲಸಗಳನ್ನು ನಾವು ಮಾಡ್ತಾ ಬರ್ತಾ ಇದ್ದೀವಿ. ಆ ಮೂಲಕವಾಗಿ ಸಂಘಟನೆ ಆಗ್ತಾ ಇದೆ. ಅದರ ಜೊತೆ ಜೊತೆಗೂ ಕೂಡ ಪಕ್ಷ ಏನು ಜವಾಬ್ದಾರಿ ಕೊಡ್ತಿದೆ ಅವುಗಳನ್ನು ಕೂಡ BJPಯಲ್ಲಿ ನಿರಂತರ ಚಟುವಟಿಕೆಗಳು ನಡೀತಾ ಇರೋದನ್ನು ತಮಗೂ ಗೊತ್ತಿರತಕ್ಕಂಥದ್ದು. ಆ ನಿರಂತರ ಚಟುವಟಿಕೆಗಳಲ್ಲಿ ನಮ್ಮನ್ನ ತೊಡಗಿಸ್ಕೊಳ್ಳುವಂಥ ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ. ಎಸ್ ಸರ್, ತುಂಬ ಸಂತೋಷ ಸರ್. ಸರ್, ಇನ್ನು ತಮ್ಮ ಭಾಗದ ಶಾಸಕರು, ಸಚಿವರು, ಲೋಕಸಭಾ ಸದಸ್ಯರು ತಮ್ಮ ಒಂದು ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಯಾವ ರೀತಿ ಅನುದಾನವನ್ನು ಕೊಟ್ಟಿದ್ದಾರೆ, ಯಾವ ರೀತಿ ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ? ಸರ್, ಈಗ 2018ರಲ್ಲಿ ಚುನಾವಣೆ ನಡೆದಂಥ ಸಂದರ್ಭದಲ್ಲಿ ಅಲ್ಲಿ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆದರು, ಸಮ್ಮಿಶ್ರ ಸರ್ಕಾರ ಬಂತು. ನಂತರದಲ್ಲಿ ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳಾದರು. ಯಡಿಯೂರಪ್ಪನವರು ಅಂತ ಹೇಳಿದ್ರೆ ನಮ್ಮ BJPಯ ಒಂದು ಕರ್ನಾಟಕದ ಭೀಷ್ಮ ಅಂತ ಹೇಳೋ ನಾವು ಹೇಳ್ತಕ್ಕಂಥವ್ರು. ಯಡಿಯೂರಪ್ಪನವರ ಕಾಲದಲ್ಲಿ ಶಿವಮೊಗ್ಗ ಜಿಲ್ಲೆಯ ಪ್ರತಿ ಹಳ್ಳಿ ಹಳ್ಳಿಗೂ ಅನುದಾನವನ್ನು ಕೊಡ್ತಕ್ಕಂಥ ಕೆಲಸ ಯಡಿಯೂರಪ್ಪನವರು ಮಾಡಿದರು. ಇವತ್ತೇನಾದರೂ ಶಿವಮೊಗ್ಗ ಜಿಲ್ಲೆಯಲ್ಲಿ ಸಾಗರ ತಾಲೂಕಿನಲ್ಲಿ ಅಂತ ಹೇಳುವಂಥದ್ದಲ್ಲ, ಎಲ್ಲ ತಾಲೂಕುಗಳಿಗೆ ಹೋದರೂ ಕೂಡ ಯಡಿಯೂರಪ್ಪನವರ ಹೆಸರು ಹೇಳ್ತಾ ಇರ್ತಕ್ಕಂಥ ವ್ಯಕ್ತಿಗಳು ಯಾರೂ ಇಲ್ಲ. ಯಾಕೆಂದರೆ ಯಡಿಯೂರಪ್ಪನವರು ಅಂತ ಹೇಳಿದ್ರೇ ಅದು ಒಂದು ಅಭಿವೃದ್ಧಿ ಅಂತ ಹೇಳುವಂಥದ್ದು. ಅದೇ ರೀತಿಯಲ್ಲಿ ನಮ್ಮ ಹೆಮ್ಮೆ ಸಂಸದರಾಗಿರ್ತಕ್ಕಂಥ BY ರಾಘವೇಂದ್ರ ಅವರು ಅಷ್ಟೇ. ತಾವು ಗಮನಿಸಿದಿರಿ, ಮುಂಚೆನ ಶಿವಮೊಗ್ಗ ಹೇಗಿತ್ತು, ರಾಘಣ್ಣವರು ಲೋಕಸಭಾ ಸದಸ್ಯರಾಗೋದಕ್ಕಿಂತ ಮುಂಚೆನ ನಮ್ಮ ಕ್ಷೇತ್ರ ಹೇಗಿತ್ತು, ಇಡೀ ಜಿಲ್ಲೆ ಇವತ್ತು ಯಾವ ಮಟ್ಟಕ್ಕೆ ಪರಿವರ್ತನೆ ಆಗಿದೆ ಅನ್ನೋದನ್ನು ಕೂಡ ತಾವು ಗಮನಿಸ್ಬೋದು. ಅದಕ್ಕೆ ರಾಘಣ್ಣನವರು ಮಾಡಿರ್ತಕ್ಕಂಥ ಕೆಲಸಗಳೇ ಅದನ್ನ ಹೇಳಿ ತೋರಿಸ್ತಾ ಇವೆ. ಯಡಿಯೂರಪ್ಪನವರು ಯಾವತ್ತೂ ಕೂಡ ಒಂದು ಮಾತನ್ನು ಹೇಳ್ತಾರೆ, ನಾವು
ಮಾಡುವಂಥ ಕೆಲಸವನ್ನು ಜನರು ಮಾತಾಡೋ ರೀತಿಯಲ್ಲಿ ಇರಬೇಕು, ನಾವು ಮಾಡ್ತಕ್ಕಂಥ ಕೆಲಸ ಅಲ್ಲಿ ಇರಬೇಕು. ಅದನ್ನು ನೋಡಿದರೆ ಅದು ಈ ಥರದ ಒಳ್ಳೆಯ ಕೆಲಸವನ್ನು ಮಾಡಿದ್ದಾರೆ, ಉತ್ತಮ ಕೆಲಸ ಮಾಡಿದ್ದಾರೆ ಅನ್ನೋಂಥದ್ದನ್ನು ಜನನೇ ನೋಡಿ ಹೇಳಬೇಕು ಅನ್ನೋಂಥದ್ದನ್ನು ನಾವು ಯಡಿಯೂರಪ್ಪನವರು ಹೇಳಬೇಕು. ಮಾತಾಡೋ ಕೆಲಸ ಆಗಬಾರ್ದು, ನಾವು ಮಾಡಿದ ಕೆಲಸವನ್ನ ಮಾತಾಡೋ ಹಾಗೆ ಆಗಿರಬೇಕು ಅನ್ನೋಂಥದ್ದು ಯಡಿಯೂರಪ್ಪನವರು ಹೇಳ್ತಾರೆ. ಅದೇ ರೀತಿಯಲ್ಲಿ ಹಿಂದಿನ ಆ ಅವಧಿಯಲ್ಲಿ ನಮ್ಮ ಹೆಮ್ಮೆ ಶಾಸಕರಾಗಿದ್ದಂಥ ಮಾಜಿ ಸಚಿವರಾಗಿದ್ದಂಥ ಹರತಾಳ್ ಹಾಲಪ್ಪನವರು ಇಡೀ ಕ್ಷೇತ್ರದಾದ್ಯಂತ ಅತಿ ಹೆಚ್ಚಿನ ಅನುದಾನವನ್ನು, ಶಿವಮೊಗ್ಗ ಜಿಲ್ಲೆಯಲ್ಲಿ ಅತಿ ಹೆಚ್ಚಿನ ಅನುದಾನವನ್ನು ತಂದು ಅಭಿವೃದ್ಧಿಯ ಕೆಲಸವನ್ನು ನಮ್ಮ ಸಾಗರ ಕ್ಷೇತ್ರದಲ್ಲಿ ಮಾಡಿದರು. ಅದರ ಭಾಗವಾಗಿ ನಮಗೆ ನಮ್ಮ ಪಂಚಾಯತ್ ವ್ಯಾಪ್ತಿಗೂ ಕೂಡ ಅತಿ ಹೆಚ್ಚಿನ ಅನುದಾನವನ್ನು ಕೊಟ್ಟರು. ಈ ಜಲ್ಜೀವನ್ ಮಿಷನ್ನಿನ ಯೋಜನೆಯನ್ನು ಸೇರಿಸ್ಕೊಂಡಂತೆ, ಅಂದರೆ ಕೇಂದ್ರ ಸರ್ಕಾರದ್ದು ಮತ್ತು ರಾಜ್ಯ ಸರ್ಕಾರದ್ದು ಸೇರಿಸ್ಕೊಂಡ್ರೆ ನಮಗೆ ಸುಮಾರು 24 ಕೋಟಿಯಷ್ಟು ಅನುದಾನ ನಮ್ಮ ಹೆಗ್ಗೋಡು ಗ್ರಾಮ ಪಂಚಾಯತ್ ವ್ಯಾಪ್ತಿಗೆ ಬಂದಿದೆ. ಅಂದರೆ ಅದರಲ್ಲಿ ಜಲ್ಜೀವನ್ ಮಿಷನ್ ಇರ್ಬೋದು, ಅದೇ ರೀತಿಯಲ್ಲಿ ನಮ್ಮ ಕಾಂಕ್ರೀಟ್ ರಸ್ತೆಗಳಿರ್ಬೋದು, ಹಳ್ಳಿ ರಸ್ತೆಗಳು ಅಂತ ಹೇಳಿದ್ರೆ ಅದಕ್ಕೆ ಮೂಗುಮುರಿ ಅಂತ ಕಾಲ ಇತ್ತು. ನೀವು ಸಾಗರ ಕ್ಷೇತ್ರದ ಯಾವುದೇ ಮೂಲೆ ಮೂಲೆಗೆ ಹೋದರೂ ಕೂಡ ಇವತ್ತು ಏನಾದರೂ ಕಾಂಕ್ರೀಟ್ ರಸ್ತೆಗಳಾಗಿದೆ, ಡಾಂಬರೀಕರಣ ಆಗಿದೆ ಅಂತ ಹೇಳಿದ್ರೆ ಅದು ಹರತಾಳ ಹಾಲಪ್ಪನವರ ಅವಧಿಯಲ್ಲೇ ಆಗಿರ್ತಕ್ಕಂಥ. ಹರತಾಳ ಹಾಲಪ್ಪನವರ ಏನು ಅಂತ ಹೇಳಿದ್ರೆ ಅವರು ಕೆಲಸವನ್ನು ಹೇಗೆ ಮಾಡಿ ತೋರಿಸಬೇಕು ಅನ್ನೋಂಥದ್ದನ್ನು ಅವರು ನಮಗೆಲ್ಲರಿಗೂ ಕೂಡ ಪ್ರೇರಣೆಯನ್ನು ಕೊಟ್ಟಂಥ. ಕೆಲಸದ ವಿಷಯದಲ್ಲಿ ಅವರು ಯಾವತ್ತೂ ಕೂಡ ರಾಜಿ ಇಲ್ಲದೆ ಇರತಕ್ಕಂಥವ್ರು. ಕೆಲಸ ನೀವು ಈ ಥರದ್ದು ಮಾಡಬೇಕು ಅಂತ ಹೇಳಿದ್ರೆ ಅವರು ಅದನ್ನು ಇದು ಆಗತ್ತೆ ಅಂತ ಹೇಳಿದ್ರೆ ಖಂಡಿತವಾಗಿ ಅವರು ನಿಮಗೆಲ್ಲ ಗೊತ್ತಿರ್ಬೋದು, ಅವರು ಸ್ವಲ್ಪ ಖಡಕ್ ಆಗಿ ಮಾತಾಡ್ತಕ್ಕಂಥವ್ರು. ಅವರು ಯಾರನ್ನು ಓಲೈಕೆ ಮಾಡ್ತಕ್ಕಂಥದ್ದು ಅಥವಾ ಓಲೈಸ್ತಕ್ಕಂಥ ಕೆಲಸ ಮಾಡೋತ್ತಾರಲ್ಲ, ಈ ಕೆಲಸ ಆಗತ್ತೆ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಮಾಡಿರ್ಬೋದು. ಆಗಲ್ಲ ಅಂತ ಹೇಳಿದ್ರೆ ಅದಕ್ಕೆ ಮತ್ತೆ ಇನ್ನೊಂದ್ಸರಿ ಕೇಳುವಂತ ಪ್ರಶ್ನೆ ಇಲ್ಲ. ಆ ಥರದಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ನಮ್ಮ ಪಂಚಾಯತ್ ವ್ಯಾಪ್ತಿಯಲ್ಲಿ ರಾಗಣ್ಣವರು ಅಷ್ಟೇ, ಸಮುದಾಯ ಭವನಗಳಿರ್ಬೋದು, ಈಗ ಹೆಗ್ಗೋಡಿನ ಮಹಾಗಣಪತಿ ದೇವಸ್ಥಾನದ ಸಮುದಾಯ ಭವನಕ್ಕೂ ಕೂಡ, ದೇವಸ್ಥಾನ ನಿರ್ಮಾಣದ ಸಮುದಾಯ ಭವನಕ್ಕೂ ಕೂಡ ರಾಘಣ್ಣವರು ಅನುದಾನವನ್ನು ಕೊಟ್ಟಿದ್ದಾರೆ. ಅದೇ ರೀತಿಯಲ್ಲಿ ನಮ್ಮ ಇಲ್ಲಿ ಹೆಗ್ಗೋಡು ಪಂಚಾಯತಿಯ ಒಂದು ಈಗ ಧಾರ್ಮಿಕ ಕೇಂದ್ರವಾಗಿ ಬಂದಿರತಕ್ಕಂಥ ತಿರುಮಲೇಶ್ವರ ದೇವಸ್ಥಾನ ಆತುವಾಡಿಯಲ್ಲಿದೆ, ಇಲ್ಲಿಗೂ ಕೂಡ ಇಬ್ಬರು ನಮ್ಮ ರಾಘಣ್ಣವರು ಇರ್ಬೋದು, ಸಂಸದರಾದರು, ಹಾಗೇನೆ ಆಗಿನ ಶಾಸಕರಾಗಿದ್ದಂಥ ಹರತಾಳ ಹಾಲಪ್ಪನವರು, ಅವರು ಕೂಡ ಒಂದು ದೊಡ್ಡ ಮೊತ್ತದ ಅನುದಾನವನ್ನು ಆ ಕ್ಷೇತ್ರಕ್ಕೆ ಕೊಟ್ಟಿದ್ದಾರೆ. ಅದೇ ರೀತಿಯಲ್ಲಿ ರಾಘಣ್ಣವರು ಕೂಡ ಪಿ ಎಂ ಜಿ ಎಸ್ ವೈ ಅಡಿಯಲ್ಲಿ ನಮಗೆ ಒಂದು ಉತ್ತಮವಾದಂಥ ರಸ್ತೆಯನ್ನು ಕೂಡ ನಮಗೆ ನಮ್ಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಕೊಟ್ಟಿದ್ದಾರೆ. ಹೀಗೆ ಅಂದರೆ ಒಟ್ಟಾರೆಯಾಗಿ ತೆಗೆದುಕೊಂಡ್ರೆ ಅದೊಂದು ಹಿಂದಿನ ಅವಧಿಯಲ್ಲಿ ನಾವು ನೋಡಿದಂಥ ಸಂದರ್ಭದಲ್ಲಿ ಇಡೀ ಪಂಚಾಯತ್ ವ್ಯಾಪ್ತಿಯಲ್ಲಿ ರಸ್ತೆಗಳಿರ್ಬೋದು ಅಥವಾ ಶಾಲೆಗಳ ಮೇಲ್ಛಾವಣಿಗಳು, ನೀವು ನಮ್ಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಇರತಕ್ಕಂಥ 10 ಶಾಲೆಗಳಿಗೂ ಕೂಡ ಮೇಲ್ಛಾವಣಿ ದುರಸ್ತಿ ಕಾರ್ಯವನ್ನು ಮಾಡಿಕೊಟ್ಟಿದ್ದ ಯಾರಾದರೂ ಇದ್ರೆ ಒಂದೇ ಅವಧಿಯಲ್ಲೇ ಮಾಡಿಕೊಟ್ಟಿದ್ದ ಏನಾದರೂ ಇದ್ರೆ ಅದು ಹರತಾಳ ಆಗುತ್ತೆ. ಒಂದೇ ಅವಧಿಯಲ್ಲೇ ನಮ್ಮ ಎಲ್ಲ ಶಾಲೆಗಳಿಗೂ ಕೂಡ ಮೇಲ್ಛಾವಣಿ ದುರಸ್ತಿಯನ್ನು ಮಾಡಿಸ್ಕೊಟ್ರು. ಎಲ್ಲ ಇದನ್ನು ಕೂಡ ಈಗ ಯಾವುದು ಕೂಡ ಗೋಡೆ ಹೋಗಿದೆ, ಮೇಲ್ಛಾವಣಿ ಹೋಗಿದೆ ಅನ್ನೋಂಥ ಪರಿಸ್ಥಿತಿಯಲ್ಲಿ ಯಾವುದೇ ಶಾಲೆಗಳಿಲ್ಲ, ಅಷ್ಟನ್ನು ಕೂಡ ಒಂದೇ ಅವಧಿಯಲ್ಲಿ ನಮಗೆ ಮಾಡಿಕೊಟ್ರು. ಅದಕ್ಕಾಗಿ ಅಭಿವೃದ್ಧಿಯ ವಿಷಯದಲ್ಲಿ ಹರತಾಳ ಹಾಲಪ್ಪನವರನ್ನು ನಾವು ಯಾವತ್ತೂ ಕೂಡ ನೆನೆಸಬೇಕು, ಅಷ್ಟು ಅನುದಾನವನ್ನು ನಮಗೆ ತಂದುಕೊಟ್ರು. ಇದರ ಜೊತೆಗೆ ವಿಧಾನ ಪರಿಷತ್ನ ಸದಸ್ಯರಾಗಿರ್ತಕ್ಕಂಥ ಡಿ ಎಸ್ ಅರುಣ್ಣವರು, ಅವ್ರ ಬಗ್ಗೆ ನಾನು ಯಾವಾಗಲೂ ಕೂಡ ಹೇಳಲೇಬೇಕಾಗುತ್ತೆ. ಯಾಕೆ ಅಂತ ಹೇಳಿದ್ರೆ ಒಬ್ಬ ನಿಜವಾದ ಏನು ಸಂಘ ಸಂಸ್ಥೆ ಅಂದರೆ ಜನಪ್ರತಿನಿಧಿಗಳಿಂದ ಆಯ್ಕೆ ಆಗಿರ್ತಕ್ಕಂಥವ್ರು, ಅಂದರೆ ನಮ್ಮ ಗ್ರಾಮ ಪಂಚಾಯತಿಯಲ್ಲಿ ಏನೇನು ತೊಂದರೆಗಳಿದೆ ಅವುಗಳಿಗೆ ಪೂರಕವಾಗಿ ಅದಕ್ಕೆ ಏನು ಸಮಸ್ಯೆಗಳಿದೆ ಅದನ್ನು ಬಗೆಹರಿಸಬೇಕು ಅನ್ನೋ ದೃಷ್ಟಿಯಲ್ಲಿ ಇಟ್ಕೊಂಡು ಕೆಲಸ ಮಾಡ್ತಿರ್ತಕ್ಕಂಥ ಒಬ್ಬ ಉತ್ಸಾಹಿ ಒಬ್ಬ ಜನನಾಯಕ ಅಂತ ಅವರನ್ನು ಹೇಳ್ತೀವಿ. ಅವರು ಕೂಡ ನಮ್ಮ ಪಂಚಾಯತಿಗೆ 5 ಲಕ್ಷಗಳ ಅನುದಾನವನ್ನು ಕೊಟ್ಟರು. ಮತ್ತು ನಮ್ಮೆಲ್ಲರಿಗೂ ಹಿರಿಯರು, ನಮ್ಮ ಪಕ್ಷದ ಮಾಜಿ ಜಿಲ್ಲಾಧ್ಯಕ್ಷರು ಆಗಿರ್ತಕ್ಕಂಥ ರುದ್ರೇಗೌಡರು, ಅವರು ಕೂಡ ನಮಗೆ ಯಾವಾಗಲೂ ಕೂಡ ನೆನೆಸ್ತಕ್ಕಂಥ ಒಂದು 5 ಲಕ್ಷ ರೂಪಾಯಿ ಅನುದಾನವನ್ನು ನಮ್ಮ ಪಂಚಾಯತಿ ವ್ಯಾಪ್ತಿಗೆ ಕೊಟ್ಟಿದ್ದಾರೆ. ಎಸ್ ಸರ್, ತುಂಬ ಸಂತೋಷ ಸರ್. ಸರ್, ಇನ್ನು 2024 ಲೋಕಸಭಾ ಚುನಾವಣೆ ನಮ್ಮ ಮುಂದೆ ಇದೆ. ಈ ಒಂದು ಚುನಾವಣೆಗೆ ಬಿಜೆಪಿ ಪಕ್ಷವನ್ನು ಜನ ಯಾಕೆ ಆಯ್ಕೆ ಮಾಡ್ಕೋಬೇಕು, ಇದ್ರ ಬಗ್ಗೆ ತಮ್ಮ ಅಭಿಪ್ರಾಯ ಏನು ಸರ್? ಸರ್, ನಾವು ಏನು 2014 ಏನು ಮೋದಿ ಯುಗ ಅಂತ ನಾವು ಪ್ರಾರಂಭ ಆಯಿತು. 2014 ಇನಿಷಿಯಲ್ ಬೇಸ್ಮೆಂಟ್ ಸ್ಟೇಜನ್ನು ಪ್ರಾರಂಭ ಮಾಡಿದ್ದೀವಿ ಅಂತ ನಾವು ಹೇಳ್ಬೋದು. 2019 ಬಂದಾಗ ಒಂದು ಮನೆಯನ್ನು ಕಟ್ಟುವಂಥ ಕೆಲಸವನ್ನು, ಗೋಡೆ ಕಟ್ಟುವಂಥ ಕೆಲಸ ಆಗಿದೆ. ಅದರ ಲಾಭವನ್ನು ಪಡಿಬೇಕು, ಇಡೀ ಭಾರತ ಸಶಕ್ತ ಭಾರತ ಆಗಬೇಕು, ಸಮೃದ್ಧ ಭಾರತ ಆಗಬೇಕು ಅಂತಾದರೆ ಈ ಬಾರಿ 3ನೇ ಬಾರಿಗೆ ನಾವು ಬಿಜೆಪಿಗೆ ಮತವನ್ನು ಹಾಕಲೇಬೇಕು, ಹಾಗೆ ಮೋದಿಯವರನ್ನು 3ನೇ ಬಾರಿಗೆ ಪ್ರಧಾನಮಂತ್ರಿಯಾಗಿ ಮಾಡಲೇಬೇಕು. ಅದು ವಿಶ್ವಗುರು ಆಗಲಿಕ್ಕೆ, ಇಡೀ ವಿಶ್ವವನ್ನು ಆಡಲಿಕ್ಕೆ ಭಾರತ ಸದೃಢವಾಗಿದೆ. ಇಡೀ ವಿಶ್ವದ ಭಾರತದತ್ತ ತಿರುಗಿ ನೋಡ್ತಕ್ಕಂಥ ಕೆಲಸ ನರೇಂದ್ರ ಮೋದಿಯವರು ಮಾಡ್ತಾ ಇದ್ದಾರೆ. ಆ ದೃಷ್ಟಿಯಲ್ಲಿ ಇಟ್ಕೊಂಡು ಪ್ರತಿಯೊಬ್ಬನು ಕೂಡ ಅಭಿವೃದ್ಧಿ ಭಾರತವನ್ನು ಕಟ್ಟಲಿಕ್ಕೆ, ಸಶಕ್ತ ಭಾರತವನ್ನು ಕಟ್ಟಲಿಕ್ಕೆ, ಸಮೃದ್ಧ ಭಾರತವನ್ನು ಕಟ್ಟಲಿಕ್ಕೆ ಎಲ್ಲರೂ ಕೂಡ ಬಿಜೆಪಿಯೊಂದಿಗೆ ಕೈ ಜೋಡಿಸಬೇಕು, ಬಿಜೆಪಿಗೆ ಮತವನ್ನು ಹಾಕಬೇಕು ಅಂತ ಹೇಳಿ ನಾನು ಕೇಳ್ಕೊಳ್ತೇನೆ.
ಎಸ್ ಸರ್, ತುಂಬ ಸಂತೋಷ ಸರ್. ಸರ್, ಇನ್ನು ಕ್ರೀಡೆಯಲ್ಲಿ ತಾವು ಸಾಕಷ್ಟು ಕ್ರೀಡಾತ್ಮಕವಾಗಿ IPL ಆಗಿರ್ಬೋದು, KPL ಆಗಿರ್ಬೋದು, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅಂಕಿಅಂಶ ತಜ್ಞರಾಗಿರ್ಬೋದು, ಸಾಕಷ್ಟು ಕೆಲಸ ಕಾರ್ಯಗಳನ್ನು ಮಾಡಿದ್ರಿ. ಯಾವ ರೀತಿ ಒಂದು ಪ್ರೋತ್ಸಾಹ ಆಯಿತು, ಯಾವ ರೀತಿ ಕೆಲಸ ಕಾರ್ಯಗಳಿಗೆ ಒಂದು ಮನ್ನಣೆ ಸಿಕ್ತು ಸರ್ ತಮಗೆ? ನಾನು ಈ ಕ್ರಿಕೆಟನ್ನು ಎಲ್ಲರೂ ಆಡ್ತೀವಿ, ನಾವು ಅತಿ ಹೆಚ್ಚು ಚಟುವಟಿಕೆಯಲ್ಲಿ ಇರ್ತಕ್ಕಂಥದ್ದು, ಅತಿ ಹೆಚ್ಚು ಜನಪ್ರಿಯವಾಗಿರ್ತಕ್ಕಂಥದ್ದು ಭಾರತದಲ್ಲಿ ಕ್ರಿಕೆಟ್. ಆದರೆ ನಾನು ಅದರಲ್ಲಿ ಒಬ್ಬನ ಆಗ್ಬಿಡ್ತಿದ್ದೇನೆ. ಅವತ್ತು ನನಗೆ ಕ್ರಿಕೆಟ್ ಆಡ್ತಿದ್ದವನಿಗೆ ನಮಗೆ ನಮ್ಮ ತಂಡದ ಹಿರಿಯ ಸದಸ್ಯರು, ಕೋಚ್ ಆಗಿದ್ದಂಥ ಅಶೋಕ್ ಎಮ್ ಜಿ ಅವರು, ಮಂಜುನಾಥ್ ಅವರು, ರೋಹಿತ್ ಅವರು, ಇವರೆಲ್ಲ ನನಗೆ ಅದೇ ಏನು ಅಂಕಿಅಂಶ ತಜ್ಞದಕ್ಕೆ ಪರೀಕ್ಷೆಯನ್ನು ತಗೋಬೇಕು ಅಂತ ಹೇಳಿ ಅವತ್ತು ನನಗೆ ಹೇಳಿದರು. ಅವರನ್ನ ನಾನು ತಗೊಳ್ಳೋದಕ್ಕೆ ಅವಕಾಶ ಮಾಡಿಕೊಟ್ರು. ಅದರ ನಂತರದಲ್ಲಿ ನಾನು IPL ಅಂತ ಪಂದ್ಯಾವಳಿಯಲ್ಲಿ ಭಾಗವಹಿಸಲಿಕ್ಕೆ ನನಗೆ ತುಂಬ ಹೆಮ್ಮೆಯ ಆಟಗಾರರಂತ ಹಿರಿಯ ಆಟಗಾರರಾಗಿರ್ತಕ್ಕಂಥ ಬ್ರಿಜೇಶ್ ಪಟೇಲ್ ಅವರ ಸಂಸ್ಥೆಯಲ್ಲಿ ನನಗೆ ಕೆಲಸ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ರು. ಅವತ್ತು ನಾನು ಇಡೀ ಭಾರತದ ಏನು 8 ಕ್ರೀಡಾಂಗಣಗಳಲ್ಲಿ ಏನು ಪಂದ್ಯಾವಳಿ ನಡೀತು, ಆ ಕ್ರೀಡಾಕೂಟದ ಸಂಪೂರ್ಣ ಮೊದಲ ಪಂದ್ಯದಿಂದ ಕೊನೆಯ ಪಂದ್ಯದವರೆಗೂ ಕೂಡ, ಫೈನಲ್ ಪಂದ್ಯದವರೆಗೂ ಕೂಡ ನನಗೆ 2 ಕ್ರೋಡ್ ಸ್ಕೋರರ್ ಆಗಿ ಕೆಲಸ ಮಾಡಲಿಕ್ಕೆ ನನಗೆ ಅವಕಾಶವನ್ನು ಅವತ್ತು ಮಾಡಿಕೊಟ್ರು. ಅದು ನಿಜವಾಗ್ಲೂ ನನಗೆ ಒಂದು ಹೊರ ಜಗತ್ತು ಹೇಗಿದೆ, ಹೊರ ಪ್ರಪಂಚ ಯಾವ ರೀತಿ ಇದೆ ಅದನ್ನೆಲ್ಲ ನೋಡ್ಕೊಂಬರ್ಲಿಕ್ಕೆ ಒಂದು ಅವಕಾಶ ಸಿಕ್ತು. ಅದು ಕೂಡ ನನಗೆ ಈ ಇದರಲ್ಲಿ ನನಗೆ ಖಂಡಿತವಾಗ್ಲೂ ನಾನು ಅದನ್ನೆಲ್ಲ ನೋಡ್ಕೊಂಡು ಬಂದಿರತಕ್ಕಂಥದ್ದು ಈ ಸಾಮಾಜಿಕ ಸೇವೆ ಮಾಡಲಿಕ್ಕೆ ಇಲ್ಲೂ ಕೂಡ ನನಗೆ ಅದು ಒಂದು ರೀತಿಯಲ್ಲಿ ಒಂದು ಉತ್ತಮ ಅವಕಾಶನೂ ಕೂಡ ಆಯಿತು. ಅಲ್ಲಿ ಯಾವ ರೀತಿ ಇದೆ ಅನ್ನೋದನ್ನು ಕೂಡ ತಿಳ್ಕೊಳ್ಳಿಕ್ಕೆ ಅವಕಾಶ ಆಯಿತು. ಎಸ್ ಸರ್, ಇನ್ನು ರಾಜಕೀಯದ ಜೊತೆಗೆ ಒಂದು ಕ್ರೀಡಾತ್ಮಕವಾಗಿ ಅದರ ಜೊತೆಗೆ ಆಗಿರ್ಬೋದು, ಸಾಮಾಜಿಕವಾಗಿ ಯಾವ ರೀತಿ ಕೆಲಸ ಕಾರ್ಯಗಳನ್ನು ತಮ್ಮ ಭಾಗದಲ್ಲಿ ಮಾಡ್ತಾ ಬಂದಿದೆ ಸರ್? ಸಾಮಾಜಿಕವಾಗಿ ಅಂತ ಹೇಳಿದ್ರೆ ನಾವು ಈಗ ಏನು ಶಿಕ್ಷಣ ಇದ್ರ ಬಗ್ಗೆ ಹೇಗೆ ನಾವು ಚಟುವಟಿಕೆಯನ್ನು ಮಾಡ್ತಿದ್ದೀವಿ, ಅದೇ ರೀತಿಯಲ್ಲಿ ನಾವು ಈಗ ಆರೋಗ್ಯ ಕ್ಷೇತ್ರಕ್ಕೂ ಕೂಡ ಪ್ರೇರಣೆಯನ್ನ ಮಾಡತಕ್ಕಂಥದ್ದು ನಮ್ಮ ಸುತ್ತಮುತ್ತಲಿನ ಎಲ್ಲ ಏನು ಜನರಿದ್ದಾರೆ ಅವರಿಗೆ ಆರೋಗ್ಯಕ್ಕೆ ಸಂಬಂಧಿಸಿದಾಗಿ ಕೆಲಸಗಳನ್ನು ಮಾಡಬೇಕು ಅನ್ನೋ ದೃಷ್ಟಿಯಲ್ಲಿ ಇಟ್ಕೊಂಡು ನಮ್ಮ ಪ್ರಾಥಮಿಕ ಆರೋಗ್ಯ ಕೇಂದ್ರ ಏನು ಹೆಗ್ಗೋಡಿದೆ, ಇವರನ್ನ ನಾವು ಅಲ್ಲಿರ್ತಕ್ಕಂಥ ದಾದಿಯರಿರ್ಬೋದು, ಆಶಾ ಕಾರ್ಯಕರ್ತರು ಇರ್ಬೋದು, ಇವರನ್ನೆಲ್ಲ ಒಗ್ಗೂಡಿಸಿಕೊಂಡು ನಾವು ಪ್ರತಿ 5 ಮನೆಗೆ ಒಂದು ಗುಂಪನ್ನು ಮಾಡಿ ಆ 5 ಮನೆಯಲ್ಲಿ ಅವರಿಗೆ BP ಇರ್ಬೋದು, ಶುಗರ್ ಇರ್ಬೋದು, ಅದನ್ನ ಇಲ್ಲೇ ಚೆಕ್ ಮಾಡ್ತಕ್ಕಂಥ ಕೆಲಸಗಳನ್ನ ನಾವು ಮಾಡ್ತಾ ಇದ್ದೇವೆ. ಅದು ನಿಜವಾಗ್ಲೂ ಅವರಿಗೆ ನಾನು ಧನ್ಯವಾದಗಳನ್ನು ಹೇಳಬೇಕು. ಅವರು ರುಟೀನ್ ಸಿಸ್ಟಮ್ ಅಲ್ಲಿ ನಮ್ಮ ಇಡೀ ವ್ಯಾಪ್ತಿಯಲ್ಲಿ ನಾವೀಗ ಅವರು ಮಾಡ್ತಾ ಇದ್ದಾರೆ. ಅದು ಕೂಡ ನಮಗೆ ನಿಜವಾಗ್ಲೂ ತುಂಬಾ ಸಂತೋಷವಾಗಿರ್ತಕ್ಕಂಥದ್ದು. ಅವರು ಅಲ್ಲಿ ಹೋಗಿ ಚೆಕ್ ಮಾಡಿಸ್ಕೊಂಡ್ಬರ್ಲಿಕ್ಕೆ ಇದು ಮಾಡ್ಲಿಕ್ಕೆ ಅವಕಾಶ ಇಲ್ಲ, ಇಲ್ಲೇ ಅವರು ರುಟೀನ್ ಪದ್ಧತಿಯಲ್ಲಿ ಬಂದು ಅದನ್ನ ಚೆಕ್ ಮಾಡ್ತಕ್ಕಂಥ ಕೆಲಸವನ್ನು ಅವ್ರು ಮಾಡ್ತಿದ್ದಾರೆ. ಎಸ್ ಸರ್, ತುಂಬಾ ಸಂತೋಷ ಸರ್. ಸರ್, ಇನ್ನು ತಮ್ಮನ್ನ ಇಲ್ಲಿಯವರೆಗೂ ಬೆಳೆಸಿದಂತ ತಮ್ಮ ಊರಿನ ಜನತೆ ಆಗಿರ್ಬೋದು, ಗ್ರಾಮದ ಜನತೆ ಆಗಿರ್ಬೋದು, ತಮ್ಮ ಕ್ಷೇತ್ರದ ಜನತೆಗೆ ಮತ್ತು ತಮ್ಮ ಒಂದು ಗ್ರಾಮ ಪಂಚಾಯತಿಯ ಎಲ್ಲ ಸದಸ್ಯರಿಗೆ ತಾವು ಯಾವ ರೀತಿ ಸಂದೇಶವನ್ನು ನಮ್ಮ ಮೀಡಿಯಾ ಮೂಲಕ ಹೇಳಿಕ್ಕೆ ಬಯಸ್ತೀವಿ? ಸರ್, ನಾನು ಮೊದಲನೇದಾಗಿ ಅಂದು ಚುನಾವಣೆಗೆ ನಿಂತಹ ಸಂದರ್ಭದಿಂದ ಇಂದಿನವರೆಗೂ ಕೂಡ ನಮ್ಮ ಕ್ಷೇತ್ರದ ಮತದಾರರು ಎಲ್ಲರೂ ಕೂಡ ನನ್ನ ಜೊತೆಗೆ ಇದ್ದಾರೆ. ನಾನು ಮಾಡ್ತಕ್ಕಂಥ ಎಲ್ಲ ಚಟುವಟಿಕೆಗಳಿಗೆ ಅವರು ಹೆಚ್ಚಿನ ತೊಡಗಿಸಿಕೊಳ್ತಿದ್ದಾರೆ. ಎಲ್ಲ ಸಮಯದಲ್ಲೂ ಕೂಡ ನಾನು ಈ ಕೆಲಸ ಮಾಡ್ತಿರ್ತಕ್ಕಂಥ ಸ್ಥಳದಲ್ಲಿ ಇರಲಿಕ್ಕಾಗಲ್ಲ. ನಾನಿಲ್ಲ ಅಂತಾದರೂ ಕೂಡ ನಮ್ಮ ಊರಿನವರು ಯಾರೋ ಹಿರಿಯರು, ನಮ್ಮ ಊರಿನ ಯಾರೋ ನನ್ನ ಗೆಳೆಯರಿದ್ದಾರೆ, ಅವರೆಲ್ಲರೂ ಕೂಡ ಅಕ್ಷಯ ಇದರಲ್ಲಿ ನಿಂತು ಈ ಕೆಲಸ ಈ ರೀತಿಯಾಗಿ ಆಗಬೇಕು, ಹೀಗಾಗಬೇಕು ಅಂತ ಕೆಲಸಗಾರರ ಜೊತೆಗೆ ನಿಂತು ಅವರು ಮಾಡಿಸ್ಕೊಳ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಅದು ನನಗೆ ದೊಡ್ಡ ಶಕ್ತಿ. ಇಡೀ ಊರಿನಲ್ಲಿರ್ತಕ್ಕಂಥವ್ರೆಲ್ಲರೂ ಕೂಡ ನನ್ನ ಜೊತೆಗೆ ಕೈ ಜೋಡಿಸ್ತಾರೆ. ನಾನು ತಪ್ಪು ಮಾಡಿದಾಗಲೂ ಕೂಡ ಈ ಕೆಲಸ ಮಾಡ್ತಿರ್ತಕ್ಕಂಥದ್ದು ಹೀಗೆ ಮಾಡಿದ್ರೆ ಚೆನ್ನಾಗಿರುತ್ತೆ, ಇದನ್ನು ಈ ಥರ ಪಾಲಿಸ್ಕೊಂಡ್ರೆ ನಮಗೆ ಇಡೀ ಊರು ಚೆನ್ನಾಗಾಗತ್ತೆ ಅಂಥೇಳಿ ಅವ್ರು ಎಲ್ಲದಕ್ಕೂ ಕೂಡ ಅದನ್ನು ಪ್ರೋತ್ಸಾಹ ಕೊಡ್ತಕ್ಕಂಥದ್ದು ಮತ್ತು ಅದನ್ನು ಏನು ಸಹಕಾರವನ್ನು ಎಲ್ಲರೂ ಕೂಡ ನೀಡ್ತಾ ಬಂದಿದ್ದಾರೆ. ಅದೇ ರೀತಿಯಲ್ಲಿ ನಮ್ಮ ಗ್ರಾಮ ಪಂಚಾಯತಿಯಲ್ಲೂ ಕೂಡ ನಾನು ಮೊದಲ ಬಾರಿಗೆ ಆಯ್ಕೆಯಾಗಿ ಹೋಗಿರ್ತಕ್ಕಂಥ ಸದಸ್ಯ. ಅಲ್ಲಿ ನನ್ನ ಜೊತೆಗೆ ಇರ್ತಕ್ಕಂಥ ಸದಸ್ಯರುಗಳಲ್ಲಿ ಈಗಾಗಲೇ 5 ಜನ ಮಾಜಿ ಅಧ್ಯಕ್ಷರುಗಳು ಸದಸ್ಯರಿದ್ದಾರೆ. ಅವ್ರ ಜೊತೆಗೆ ನಾನು ಕೆಲಸ, ನಾನು ಹೊಸದಾಗಿ ಹೋಗಿರ್ತಕ್ಕಂಥವ್ರು, ಅವರುಗಳು ಕೂಡ ಉತ್ತಮವಾಗಿ ಸಹಕಾರವನ್ನು ಕೊಡ್ತಾ ಇದ್ದಾರೆ. ಅವರು ಎಲ್ಲ ಯಾವುದೇ ಕೆಲಸವನ್ನು ಮಾಡ್ತಾ ಇದ್ದಕ್ಕೆ ಇಲ್ಲ ಸರ್ ಇದನ್ನು ಈ ಥರ ಮಾಡೋಣ, ಹೀಗೆ ಮಾಡೋಣ, ಚೆನ್ನಾಗಾಗುತ್ತೆ ಅಧ್ಯಕ್ಷ ನೀವು ಈ ಥರ ಮಾಡೋಣ ಅಂತ ಹೇಳುವಂಥದ್ದನ್ನು ತುಂಬ ಉತ್ಸಾಹವನ್ನು ಕೊಡ್ತಿದ್ದಾರೆ. ಮತ್ತು ಯಾವುದೇ ಚಟುವಟಿಕೆ ಕೂಡ ಇಲ್ಲ ಅಂತ ಹೇಳುವಂಥದ್ದು ಪ್ರಶ್ನೆ ಇಲ್ಲ. ನಾವು ಇಲ್ಲಿಗೆ ಯಾವುದೇ ಕೆಲಸ ಕೈ ಎತ್ಕೊಂಡ್ರು ಕೂಡ ಅವರೆಲ್ಲರ ಸಹಕಾರ ಇದೆ, ಅವರೆಲ್ಲರೂ ಕೂಡ ಉತ್ತಮವಾಗಿ ನಮ್ಮ ಜೊತೆಗೆ ಸ್ಪಂದನೆಯನ್ನು ಕೂಡ ಮಾಡ್ತಿದ್ದಾರೆ. ಅದೇ ರೀತಿ ನನ್ನ ಸಿಬ್ಬಂದಿ ವರ್ಗದವರು ಕೂಡ ಪಂಚಾಯತಿಯಲ್ಲಿ ಉತ್ತಮವಾಗಿ ಮಾಡ್ತಿದ್ದಾರೆ. ಅದೇ ರೀತಿಯಲ್ಲಿ ಈಗ ನಾನು ಒಂದು ಕ್ಷೇತ್ರದಿಂದ ಇಡೀ ಪಂಚಾಯತ್ ವ್ಯಾಪ್ತಿಗೆ ಈಗ ಕೆಲಸ ಮಾಡ್ತಿರ್ತಕ್ಕಂಥ ಅಧ್ಯಕ್ಷನಾಗಿ ಅಲ್ಲೂ ಕೂಡ ಇಡೀ ಕ್ಷೇತ್ರದಾದ್ಯಂತ ಇಡೀ ತಾಲೂಕಿನಾದ್ಯಂತ ಇಡೀ ನಮ್ಮ ಪಂಚಾಯತ್ ವ್ಯಾಪ್ತಿಯ ಎಲ್ಲ ಜನರು ಕೂಡ ಉತ್ತಮವಾಗಿ ಕೆಲಸವನ್ನು ಮಾಡ್ತಾರೆ, ಕೆಲಸಕ್ಕೆ ಸಹಕಾರವನ್ನು ಕೊಡ್ತಿದ್ದಾರೆ. ಪ್ರತಿಯೊಬ್ಬರು ಕೂಡ ಅಧ್ಯಕ್ಷ ನಮ್ಮೂರಿಗೆ ಒಂದು ಈ ಥರದ ಕೆಲಸ ಆಗಬೇಕು ಅಂತ ಹೇಳಿದಾಗ ಅವರು ಇಲ್ಲ ನಮ್ದು ಈಗ ಕೆಲಸ ಆಯಿತು, ಈ ಊರಿನಲ್ಲಿ ನಮಗೊಂದು ಒಳ್ಳೆ ಕೆಲಸ ನಡೆದಿದೆ ಪಂಚಾಯಿತಿ ಕಡೆಯಿಂದ, ಅಧ್ಯಕ್ಷ ಧನ್ಯವಾದ ಅಂತ ಹೇಳ್ತಕ್ಕಂಥದ್ದು ನಿಜವಾಗ್ಲೂ ತುಂಬ ಖುಷಿ ಕೊಡ್ತಕ್ಕಂಥ
ಕೆಲಸ ಸರ್. ಸರ್, ಜೊತೆಗೆ ತಮ್ಮ ಪಕ್ಷದ ಹಿರಿಯರಿಗೆ, ಮುಖಂಡರಿಗೆ, ಒಂದು ಕಾರ್ಯಕರ್ತರಿಗೆ ತಮ್ಮ ಮೀಡಿಯಾ ಮೂಲಕ ಯಾವ ರೀತಿ ಸಂದೇಶವನ್ನು ಮತ್ತೆ ಒಂದು ಕೃತಜ್ಞತೆಗಳನ್ನು ಹೇಳಲಿಕ್ಕೆ ಬಯಸ್ತೀರಿ? ಸರ್, ನಾನು ಭಾರತೀಯ ಜನತಾ ಪಾರ್ಟಿಯ ಎಲ್ಲ ನನ್ನ ಹಿರಿಯರಿಗೆ ನಾನು ಧನ್ಯವಾದಗಳನ್ನು ಹೇಳ್ತೇನೆ. ಯಾಕೆ ಅಂತ ಹೇಳಿದ್ರೆ, ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರ ಒಂದು ಪಡೆ, ಕಾರ್ಯಕರ್ತರೇ ಇಲ್ಲಿ ಶಕ್ತಿ. ನಾನು ಒಬ್ಬ ಸಾಮಾನ್ಯ ಕಾರ್ಯಕರ್ತ, ಸಾಮಾನ್ಯ ಕಾರ್ಯಕರ್ತನಿಗೂ ಕೂಡ ಒಬ್ಬ ಸಾಮಾಜಿಕ ಜಾಲತಾಣದ ತಾಲೂಕು ಮಟ್ಟದ ಒಂದು ಸಂಚಾಲಕನಾಗಿ ಕೆಲಸ ಮಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ರು. ಅದೇ ರೀತಿಯಾಗಿ ನನಗೆ ಪಕ್ಷದ ವತಿಯಿಂದನೇ ಏನೋ ಗ್ರಾಮ ಪಂಚಾಯತಿ ಚಿಹ್ನೆ ಅಡಿಯಲ್ಲಿ ನಡೆಯಲ್ಲ ಅಂತ ಹೇಳಿದ್ರು ಕೂಡ ಅದು ನಡೀತಕ್ಕಂಥದ್ದು, ಅಲ್ಲಿ ಇರ್ತಕ್ಕಂಥದ್ದೆಲ್ಲರೂ ಕೂಡ ರಾಜಕೀಯದ ಇದು ಇದ್ದೇ ಇದೆ. ಅಲ್ಲಿ ನನಗೆ ಅಧ್ಯಕ್ಷನಾಗಿ ಕೆಲಸ ಮಾಡಲಿಕ್ಕೂ ಕೂಡ ನನಗೆ ಭಾರತೀಯ ಜನತಾ ಪಾರ್ಟಿಯ ಎಲ್ಲ ಹಿರಿಯರು ನನಗೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಭಾರತೀಯ ಜನತಾ ಪಾರ್ಟಿಯ ಎಲ್ಲ ನಮ್ಮ ಜಿಲ್ಲಾಧ್ಯಕ್ಷರಿರ್ತಕ್ಕಂಥ ಟಿ ಡಿ ಮೇಘರಾಜ್ ಅವರಿರ್ಬೋದು, ಹಾಗೆ ನಮ್ಮ ನಗರ ಮಂಡಲದ ಅಧ್ಯಕ್ಷರಿರ್ತಕ್ಕಂಥ ಗಣೇಶ್ ಪ್ರಸಾದ್ ಅವರಿರ್ಬೋದು, ಲೋಕನಾಥ್ ಪುಲಿಸಿರಿ ಅವರಿರ್ಬೋದು, ಗೌತಮ್ ಅವರಿರ್ಬೋದು, ಹಾಗೆ ದೇವೇಂದ್ರ ಪೈಲ್ಕುಂದಿ ಅವರಿರ್ಬೋದು, ಎಲ್ಲರೂ ಕೂಡ ನನಗೆ ಉತ್ತಮವಾಗಿ ಸಹಕಾರವನ್ನು ಕೊಟ್ಟಿದ್ದಾರೆ. ಅಧ್ಯಕ್ಷನಾಗಲಿಕ್ಕೂ ಕೂಡ ಸಹಕಾರವನ್ನು ಕೊಟ್ಟಿದ್ದಾರೆ. ಅವರೆಲ್ಲರಿಗೂ ಕೂಡ ನಾನು ಧನ್ಯವಾದ ಅಂತ ತಿಳಿಸ್ತೇನೆ. ಹಾಗೆ ನನ್ನ ಗ್ರಾಮ ಪಂಚಾಯತಿಯ ಎಲ್ಲ 12 ಜನ ಸದಸ್ಯ ಮಿತ್ರರಿಗೂ ಕೂಡ ನಾನು ಹೃತ್ಪೂರ್ವಕವಾಗಿ ಧನ್ಯವಾದ ಮಾಡ್ತಾ ಇದ್ದೇನೆ. ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ತಿಳಿಸ್ಲಿಕ್ಕೆ ಬಯಸ್ತೇನೆ. ಮುಂದಿನ ದಿನಗಳಲ್ಲೂ ಕೂಡ ಯಾವತ್ತೂ ಕೂಡ ಪಕ್ಷ ಏನೋ ಹೇಳುತ್ತೆ ಅದರ ಪ್ರಕಾರವಾಗಿ ಕೆಲಸಗಳನ್ನು ಮಾಡೋದಕ್ಕೆ ನಾನು ಬದ್ಧನಿದ್ದೇನೆ. ಅವರೆಲ್ಲರಿಗೂ ಕೂಡ ನಾನು ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಅದೇ ರೀತಿ ನಾನು ಏನೋ ಮಾನಸರ ಒಂದು ವಾರ್ಡಿನ ಎಲ್ಲ ಮತದಾರರಿಗೂ ಕೂಡ ನಾನು ಧನ್ಯವಾದಗಳನ್ನು ಹೇಳಲೇಬೇಕು. ಯಾಕೆ ಅಂತ ಹೇಳಿದ್ರೆ, ನಾನು ಈ ಸಾಮಾಜಿಕ ಚಟುವಟಿಕೆಗೆ ಬಂದಿರೋದಕ್ಕೆ ಕಾರಣಕರ್ತರೆ ನನ್ನ ಮಾವಿನಸರ ಒಂದು ವಾರ್ಡ್ನ ಎಲ್ಲ ಚನ್ನಿಗಂತೋಟ ಇರ್ಬೋದು, ಅತ್ತಿಸರ, ಮಾವಿನಸರ, ಈ ಏನು ವ್ಯಾಪ್ತಿ ಇದೆ ಎಲ್ಲ ಮತದಾರರಿಗೆ ನಾನು ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನು ನಾನು ಸಲ್ಲಿಸ್ತೇನೆ. ನಾನು ನಿಜವಾಗ್ಲೂ ಕೆಲಸ ಮಾಡಲಿಕ್ಕೆ ಒಂದು ಉತ್ತಮವಾದಂತಹ ಅವಕಾಶವನ್ನು ಮಾಡಿಕೊಟ್ಟಿದ್ದೀರಿ. ಅವರೇ ನನಗೆ ಈ ರೀತಿಯ ಕೆಲಸ ಮಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಂತವ್ರು. ಅವರಿಗೆ ನಾನು ಯಾವತ್ತೂ ಚಿರಋಣಿಯಾಗಿರ್ತೇನೆ. ಅವರಿಗೆ ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ಸಲ್ಲಿಸಲಿಕ್ಕೆ ಬಯಸ್ತೇನೆ. ತುಂಬಾ ಸಂತೋಷ ಸರ್. ತಮಿಳುನಾಡು ವೀಕ್ಷಕರು ಇಷ್ಟೊತ್ತು ಮಾತನಾಡಿದಂತಹ ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ ಹೆಗ್ಗೋಡು ಗ್ರಾಮ ಪಂಚಾಯತಿಯ ಹಾಲಿ ಅಧ್ಯಕ್ಷರು ಹಾಗೂ ಬಿಜೆಪಿ ಪಕ್ಷದ ಯುವ ಉತ್ಸಾಹಿ ಮುಖಂಡರಾಗಿರುವಂತಹ ಶ್ರೀ ರಾಜೇಶ್ ಎಂಎಲ್ ಮಾವಿನಸರ ಸರ್ ಅವರ ಮಾತುಗಳನ್ನು ಇವರ ಇನ್ನಷ್ಟು ಮಾಹಿತಿಗಾಗಿ ಲಾಗ್ ಆಗಿ www.communicationcinindia.com ಸೋಷಿಯಲ್ ಮೀಡಿಯಾ. ಜೈ ಹಿಂದ್, ಜೈ ಕರ್ನಾಟಕ.